ನಮ್ಮ ಹಿಂದಿನ ಕಾಲದಲ್ಲಿ ಟು ಡೈಲಿ ಟು ಡೆವಲಪ್ ಎ ಕಾನ್ಸಂಟ್ರೇಷನ್ ಅಂಡ್ ಫೋಕಸ್ ಅಂಡ್ ಅವೇರ್ನೆಸ್ ಇವೆಲ್ಲ ಮಾಡಿದರು. ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ಸಿಗಿಬಿ ಅಂದ್ರೆ ನಾವು ರಂಗೋಲಿ ಯಾವಾಗ ತಲೆಯಲ್ಲಿ ಹೋಗುತ್ತೆ, ಪೂಜೆ ಮಾಡುವಾಗ ತಲೆಯಲ್ಲಿನಲ್ಲೂ ಹೋಗುತ್ತೆ, ಆಮೇಲೆ ಧ್ಯಾನ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ವೀಟಲ್ ಧ್ಯಾನ ಮಾಡೋಕ್ಕಾಗಲ್ಲ ಅಂತ ನಿಮ್ಮ ತಲೆಯಲ್ಲಿ ಏನೇ ಕೆಲಸ ಸಣ್ಣ ಕೆಲಸ ಮಾಡುವ ತಲೆಯಲ್ಲೆಲ್ಲ ಓಡೋದು, ಧ್ಯಾನ ಎಲ್ಲಿ ಮಾಡ್ತಾರೆಪ್ಪ? ಆ ರಂಗೋಲಿ ಇದ್ದಾಗ ಬೆಳಿಗ್ಗೆ ಹಾಕಿದ್ರೆ ಅದು ಏನಾಗುತ್ತೆ, ಮೆಂಟಲ್ ಬ್ರೈನಲ್ಲಿ ಪ್ಯಾಟರ್ನ್ ಬಂದ್ಬಿಡ್ತದೆ, ಕ್ಲಿಯರಾಗಿ ಬ್ರೈನ್ ಬ್ಯಾಲೆನ್ಸ್ ಆಗ್ಬಿಡ್ತದೆ. ಸೊ ಉದ್ದೇಶ ಏನಾಗ್ತದೆ, ನಮ್ಮವರು ಇದೆಲ್ಲ ಮಾಡಿದಾಗ ಮನಸ್ಸು ಶಾಂತ ಆಗುತ್ತೆ ಅಂತ. ದಿ ಮೈಂಡ್ ಬಿಕಮ್ ಸೈಲೆಂಟ್, ಅಟೆನ್ಷನ್ ಹ್ಯಾಸ್ ಟು ಗೋ ಫೋಕಸ್ ಆನ್ ದ್ಯಾಟ್. ಸೊ ದೆನ್ ಮೆಡಿಟೇಷನ್ ಬಿಕಮ್ಸ್ ಈಸಿ. ನೋ ನೋ ನೋ, ಐ ಕಾಂಟ್ ಸಿಟ್ ಇನ್ ಮೆಡಿಟೇಷನ್, ಮೈಂಡ್ ಗೋಸ್ ಸಮ್ವೇರ್. ಹೌ ಇಸ್ ಇಟ್ ಪಾಸಿಬಲ್? ರಂಗೋಲಿ ಯಾಕೆ ಮಾಡಿದ್ರೆ, ದಟ್ಸ್ ಎ ಪ್ಯಾಟರ್ನ್. ಆ ಬ್ರೈನ್ ಅಲ್ಲಿ ಹಾರ್ಮೋನಿಯಸ್ ಲೆಫ್ಟ್ ಬ್ರೈನ್ ಅಂಡ್ ರೈಟ್ ಬ್ರೈನ್ ಸಿಂಕ್ರೈಸ್ ಆಗುತ್ತೆ ಅಂತ. ಅಂಡ್ ದಟ್ ಆಲ್ಸೋ ಈಸ್ ಡನ್ ಥ್ರೂ ಮೆಮರಿ. ಸೊ ಮೆಮರಿ ಶಾರ್ಪ್ ಆಗುತ್ತೆ ಅಂಡ್ ಅಟೆನ್ಷನ್ ಡೆವಲಪ್ ಆಗುತ್ತೆ ಅಂತ ಮಾಡುದು. ಓಕೆ, ಪೂಜೆ ಮಾಡುವಾಗ ದೇರ್ ಆರ್ ಫೈವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಂಗ್ಸ್ ಯು ಯೂಸ್: ಕಲರ್ ಕಾಂಬಿನೇಷನ್, ಸೌಂಡು, ಸ್ಮೆಲ್ಲು ಎಲ್ಲ. ಸೊ ದ ಕಂಪ್ಲೀಟ್ಲಿ ಅಟೆನ್ಷನ್ ಯು ಪಂಚಾಮೃತ ಮೀನ್ಸ್ ಫೈವ್, ಆಲ್ ದೋಸ್ ಥಿಂಗ್ಸ್ ಆರ್ ಡನ್ ಟು ಮೇಕ್ ಯುವರ್ ಮೈಂಡ್ ಫೋಕಸ್ಡ್. ವೈ ಮೈಂಡ್ ಇಸ್ ಫೋಕಸ್ಡ್? ನಾಟ್ ಫಾರ್ ಗಾಡ್, ಭಗವಂತನಿಗೋಸ್ಕರ ಅಲ್ಲ. ದ ಫೋಕಸ್ಡ್ ಮೈಂಡ್ ಹ್ಯಾಸ್ ಬಿ ಟರ್ನ್ ಇನ್ವರ್ಡ್ಸ್ ಟು ಆತ್ಮ. ಮಾಡ್ತೀನಿ ಅಂದ್ರೆಪ್ಪ ಹಾಗೆ ಏನ್ರಿ, ಮತ್ತೆ ತಲೆ ಸರ್ ತಲೆ ಒಂದ್ ಕಡೆದಿಲ್ಲಲ್ಲ, ಯೋಚನೆ ಜಾಸ್ತಿ ಅಂತ ಹೇಳ್ತಾರ. ಪೂಜೆ ಅವ್ರು ಕಾಫಿ ಟೀ ಮಾಡೋದನ್ನ ಪೂಜೆ ಆಗಿ ಮಾಡ್ತಾರೆ, ನಾವು ಪೂಜೆ ಮಾಡೋದನ್ನ ಟೀ ಪೂಜೆ ಮಾಡೋದನ್ನ ಟೀ ಕುಡಿಯೋ ತರ ಮಾಡ್ತೀವಲ್ಲ, ಒಳ್ಳೆ ಕಥೆ ಇದೆ ನಮ್ದು. ಅಲ್ಲ ಬಟ್ ಈಗೇನಂದ್ರೆ ಇದು ಪ್ಲಾಸ್ಟಿಕ್ ರಂಗೋಲೆ ಅಲ್ಲ, ಮನೆ ಮುಂದೆ ಹಾಕೋದಾದ್ರೆ ಹಾಕುವಾಗ ಬೇರೆ ಯೋಚನೆ ಬರಲ್ಲ. ಕಡೆ ಏನಾಗುತ್ತೆ, ದಿನ ದಿನ ಹೊಸ ಹೊಸ ಪ್ಯಾಟರ್ನ್ ಮಾಡ್ಬೇಕು, ದಟ್ ಇನ್ಕ್ರೀಸ್ ಯುವರ್ ಕ್ರಿಯೇಟಿವಿಟಿ, ಓಕೆ, ವಿಜುವಲೈಸೇಷನ್. ಅದು ಕೆಡಬಾರ್ದಲ್ಲ, ಅದಕ್ಕೋಸ್ಕರ ಯೋಚನೆ ಬರಲ್ಲ. ಆ ಫೈವ್ ಸೆನ್ಸಸ್ ಟು ಕ್ಯಾಪ್ಚರ್ ಆಲ್ ಯುವರ್ ಫೈವ್ ಸೆನ್ಸಸ್, ಪೂಜೆ ಇಸ್ ಪ್ರಿಸ್ಕ್ರೈಬ್ಡ್ ನಾಟ್ ಫಾರ್ ಗಾಡ್. ಸೊ ಆ ಫೈವ್ ಸೆನ್ಸಸ್ ಅದಕ್ಕೆ ಫೋಕಸ್ ಆದ್ಮೇಲೆ ಕಾನ್ಸಂಟ್ರೇಷನ್ ಬರ್ತದೆ, ಅಂಡ್ ದಟ್ ಕಾನ್ಸಂಟ್ರೇಷನ್ ಇನ್ ಟರ್ನ್ ಇನ್ವರ್ಸ್ ಟುವರ್ಡ್ಸ್ ಆತ್ಮ ಥ್ರೂ ಧ್ಯಾನ. ಮೈಂಡ್ ಫೋಕಸ್ ಆಗ್ಲಿಕ್ಕೆಲ್ಲ, ಓಕೆ, ಸೌಂಡು, ಟಚ್ಚು, ಸ್ಮೆಲ್ಲು, ಟೇಸ್ಟು, ರೈಟ್? ಸೊ ಆಲ್ ದೋಸ್ ಆರ್ ಡನ್ ಟು ಫಾರ್ ಯು ಟು ಏಬಲ್ ಟು ಫೋಕಸ್, ಬ್ರಿಂಗ್ ಯುವರ್ ಅಟೆನ್ಷನ್. ನಾವು ಪೂಜೆ ಮಾಡೋ ಸ್ತೋತ್ರ ಮಾಡೋ ಹೇಗೆ ಮಾಡ್ತೇವೆ? ಸ ವಿಶ್ವಂ ವಿಷ್ಣು ವಶಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತ ಕೃತ್ ಭೂತ ಭಾವೋ ಭೂತಾತ್ಮ. ಮೈಂಡ್ ಈಸ್ ಗೋಯಿಂಗ್ ಸಮ್ವೇರ್ ಹೆವೆ. ದೆನ್ ಯು ಸೇ ಮೈ ಮೈಂಡ್ ಇಸ್, ನನಗೆ ಯೋಚನೆ ಆಗುತ್ತೆ, ಟೆನ್ಷನ್ ಬರ್ತಾ ಇದೆ ಅಂತ ಹೇಳ್ತಿರಲ್ಲಪ್ಪ, ಎಲ್ಲ ಪ್ರಿಸ್ಕ್ರೈಬ್ ಮಾಡಿದ್ದನ್ನು ಮಾಡಬೇಕಲ್ಲ ಕರೆಕ್ಟಾಗಿ. ಫೋಕಸ್, ಕಂಪ್ಲೀಟ್ಲಿ ಫೋಕಸ್ ಮಾಡಬೇಕು. ಕಡೆಗೆ ಅದನ್ನು ಧ್ಯಾನ ಮಾಡಲಿಕ್ಕೂ ಬೇಕು, ಮಾಡಬೇಕು. ಆ ಮನಸ್ಸು ಶಾರ್ಪ್ ಆದ್ದು ಮಾಡ್ತೀರಾ? ಕಷ್ಟ. ಓಕೆ, ಕಾನ್ಸಂಟ್ರೇಷನ್ ಇಸ್ ಪಾಸಿಬಲ್ ಬಟ್ ಮೈಂಡ್ ಹಚ್ಕೊಳ್ತಿರಲ್ಲ. ಹಾಂ, ನಾವ ಯಾಕೆ ಯಾಕೆ ಹಚ್ಕೊಳ್ತೀರಾ? ಸುಮ್ಮನೆ ರಿಚುವಲ್ ಮಾಡಿದ ಪ್ರಯೋಜನ ಇಲ್ಲ, ಯಾಕೆ ಹಚ್ಕೊಳ್ತೀರ ನಾಮ? ಮೂರು ನಾಮ ಅಡ್ಡ. ನಾನು ನಾನೆಂಬುದು ನಾನಲ್ಲ, ದೇಹ ಮನ ಬುದ್ಧಿ ಮೂರು ನಾನಲ್ಲ, ಅದು ಭಸ್ಮ. ಶಿವಸ್ವರೂಪಿ ನಾನು. ಸುಮ್ಮನೆ ಬೆಳಗ್ಗೆ ಎದ್ದು ಚಂದಕ್ಕೆ ಬಂದು ಹಚ್ಕೊಳ್ಳೋದು, ಕುಂಕುಮ ಯಾಕೆ ಹಚ್ಕೊಳ್ಳೋದು? ಧ್ಯಾನ ಮಾಡ್ಲಿಕ್ಕೆ ಜಾಗ ಅದು. ತ್ರೀ ನಾಮ ಇಟ್ಬಿಟ್ ನಾ ಶಿವ, ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ಇಂಟೆಲೆಕ್ಟ್, ಆಲ್ ದೀಸ್ ಆರ್ ಭಸ್ಮ, ನಥಿಂಗ್ ಟು ಡು ವಿತ್ ಮೀ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ, ಮನ ದೇಹ ಮನ ಬುದ್ಧಿ, ಬಾಡಿ ಮೈಂಡ್ ಇಂಟೆಲೆಕ್ಟ್ ಐ ಆಮ್ ನಾಟ್, ಓಕೆ, ದೇ ಆರ್ ಭಸ್ಮ ಗಾನ್. ಶಿವಸ್ವರೂಪಿ, ಐ ಆಮ್ ಪ್ಯೂರ್ ಕಾನ್ಷಿಯಸ್ನೆಸ್, ರಿಮೆಂಬರಿಂಗ್ ದಟ್ ಯು ಡು. ನಾವ್ ವಿ ಡೂ ಇಟ್ ಆಸ್ ಡೆಕೋರೇಷನ್. ಯಾಕೆ ಹಿಂದಿನಿಂದ ಬಂದಿದೆ ಅಂತ ಮಾಡ್ಕೊಂಡು ಬರ್ತೀವಿ, ಬಟ್ ಏನಕ್ಕೆ ಮಾಡ್ತೀವಿ ಅಂತಾನೆ ಗೊತ್ತಿಲ್ಲ. ಫೋಕಸ್, ಕಾನ್ಸಂಟ್ರೇಷನ್, ಮತ್ತೆ ಮನಕ್ಕೆ ಶಾಂತಿ ಇಲ್ಲಾಂದ್ರೆ ಎಲ್ಲಿ ಸಿಗುತ್ತೆ ಶಾಂತಿ?
ಓಕೆ. ಸೊ ಇದು so key, remember this is the formula, this is the mantra. The present is the gateway to the presence. Bhutala bhavishyatvala complete present. ನಿಮಗೆ ಧ್ಯಾನ ಮಾಡಬೇಕಾದ್ರೆ ಯು ಟು ಕಂಪ್ಲೀಟ್ಲಿ ಯು ಟು ಕಮ್ ಟು ದ ಪ್ರೆಸೆಂಟ್. ಪಾಸ್ಟ್ ಇಲ್ಲ, ಫ್ಯೂಚರ್ ಇಲ್ಲ, ನೋ ಪಾಸ್ಟ್ ನೋ ಫ್ಯೂಚರ್. ಮನಸ್ಸು ಪೂರ್ಣ ಇಟ್ ಹ್ಯಾಸ್ ಟು ಕಮ್ ಟು ದಿ ಪ್ರೆಸೆಂಟ್ ಮೂಮೆಂಟ್, ದೆನ್ ಓನ್ಲಿ ಕ್ಯಾನ್ ಮೆಡಿಟೇಟ್. ಅದರ್ಸ್ ಐ ಕಾಂಟ್ ಮೆಡಿಟೇಟ್, ಥಾಟ್ಸ್ ವಿಲ್ ಕಮ್, ಯಾವ ಇಟ್ ವಿಲ್ ಕಮ್ ಆಬ್ವಿಯಸ್ಲಿ. ಓಕೆ, ಸ್ವಾಧಿಷ್ಠಾನ ಚಕ್ರ. ಸಿ ದಟ್ ಇಸ್ ಸಾಂಸ್ಕ್ರಿಟ್ ಆಲ್ಫಾಬೆಟ್ ಸರ್, 52. ಓಕೆ, 52 ಆಲ್ಫಾಬೆಟ್ ರೆಪ್ರೆಸೆಂಟ್ಸ್ ಒನ್ ಒಂದು ಎಲಿಮೆಂಟ್. ಓಕೆ, ಅಂದರೆ ಒಂಥರ ಅದು ಆ ಬೀಜ ಮಂತ್ರ ಅದು. ಅದರಲ್ಲಿ 52 ಇಸ್ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ ದಿ ಬಾಡಿ ಡಿಪೆಂಡಿಂಗ್ ಆನ್ ದ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ ಅಟ್ ದಟ್ ಸೆಂಟರ್. ಮೂಲ ಆಧಾರದಲ್ಲಿ ಒನ್ಲಿ 4 ಸ್ವಾಧಿಷ್ಠಾನ ಸ್ವಲ್ಪ ಜಾಸ್ತಿ, ಅನಾಧಾರ ಜಾಸ್ತಿ, ಅದರ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ ಫೈನಲಿ ಕಡಿಮೆ ಕಡಿಮೆ ಆಗಿ ಟ್ರಾನ್ಸೆಂಡೆಂಟ್ ಆಗ್ಬಿಡ್ತದೆ. ಆ್ಯಂಡ್ ದಿಸ್ ದಿಸ್ ಬೀಜ ಮಂತ್ರ ಇಸ್ ವಮ್. ಓಕೆ, ವಮ್ ಈಸ್ ರಿಲೇಟೆಡ್ ಟು ಸ್ವಾಧಿಷ್ಠಾನ ವಿಚ್ ಇಸ್ ವಾಟರ್ ಎಲಿಮೆಂಟ್. ಫ್ರಮ್ ವಮ್ ದಿ ವರ್ಡ್ ವಾಟರ್ ಹ್ಯಾಸ್ ಕಮ್ ಫ್ರಮ್ ವಮ್, ಸಾನ್ಸ್ಕ್ರಿಟ್ ವರ್ಡ್. ಓಕೆ, ಸೊ ವಾಟ್ ಹ್ಯಾಸ್ ಬಿನ್ ಸಾನ್ಸ್ಕ್ರಿಟ್ ಈಸ್ ದ ರೂಟ್ ಆಫ್ ಮದರ್ ಆಫ್ ಮೆನಿ ಯುರೋಪಿಯನ್ ಲ್ಯಾಂಗ್ವೇಜಸ್ ಇನ್ ಇಂಗ್ಲಿಷ್ ಆಲ್ಸೋ. ಲೆಟ್ ಅಸ್ ಚಾಂಟ್ ಓಂಕಾರ ವಮ್. ಓಕೆ, ಮೂಲಾಧಾರದಿಂದ 2 inches ಮೇಲೆ. ಓಕೆ, ಜಸ್ಟ್ 2 inches ಎಬೋವ್ ಮೂಲಾಧಾರ ಸ್ವಾಧಿಷ್ಠಾನ ಚಕ್ರ. ಓಕೆ, ಇಟ್ಸ್ ಕಂಟ್ರೋಲಿಂಗ್ ಅವರ್ ಸೆಕ್ಸ್ ಆರ್ಗನ್ಸ್. ವೆನ್ ಯು ಚಾಂಟ್ ಓಂ, ಓಂ ಅಲ್ಲಿಂದ ಸ್ಟಾರ್ಟ್ ಆಗಬೇಕು, ವೈಬ್ರೇಷನ್ ಬೆನ್ನುಮೂಳೆಗೆ ಬರಬೇಕು, ಆತ್ಮಚಕ್ರ ಬರಬೇಕು, ಎಂಡ್ ಆಗಬೇಕು, ಇಲ್ಲಿ ಎಂಡ್ ಆಗಬೇಕು. ಗಮನ ಕಡೆ ಫೈನಲಿ ಇಲ್ಲಿ ಬಂದು ನಿಲ್ಬೇಕು, ಸ್ಟಾರ್ಟ್ ಆಗೋದಲ್ಲಿ ಅಲ್ಲಿ. ಯಾಕೆ ಹಾಗೆ ಮಾಡಬೇಕು? ವೈ ಶುಡ್ ಯು ಡೂ ಲೈಕ್ ದಟ್? ವೈ ಶುಡ್ ಯು ಡೂ ಲೈಕ್ ದಟ್? ಎನರ್ಜಿ ಆಲ್ವೇಸ್ ಮೂವ್ಸ್ ಡೌನ್ವರ್ಡ್ಸ್, ಸೆಕ್ಸ್, ಫುಡ್ ಅಂಡ್ ಆಲ್. ವೆನ್ ಯು ಚಾಟ್ ಮಂತ್ರ, ದ ಎನರ್ಜಿ ಹ್ಯಾಸ್ ಟು ಗೋ ಟು ಹೈಯರ್ ಸೆಂಟರ್, ದ ಉಲ್ಟಾ ರಿವರ್ಸ್. ಆಯ್ತಾ? ಓಂ ಗಮನ ಆತ್ಮಚಕ್ರ ಕಡೆ ಹೋಗಲಿ, ಅಲ್ಲೇ ಇರಿ. ಮನಸ್ಸು ನೀವೆರಡು ಕುಂಕುಮ ಹಚ್ಚುವ ಕಡೆ ಮನಸ್ಸಿರಲಿ, ಆತ್ಮಚಕ್ರ ಕಡೆ ಮನಸ್ಸು ಇಟ್ಕೊಂಡು ಕೂತ್ಕೊಳ್ಳಿ, ಮನಸ್ಸು ಶಾಂತ ಆಗ್ತದೆ. ಅದನ್ನು ಗಮನಿಸಿ,
ಅಸತೋಮ ಅಸತೋಮ ಸತ್ಕಮಯ ಸತ್ಕಮಯ ತಮಸೋಮ ತಮಸೋಮ ಜ್ಯೋತಿರ್ಗಮಯ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತ್ಯೋರ್ಮ ಅಮೃತಂ ಗಮಯ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿಃ ಓಂ ಶಾಂತಿ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಹರಿಃ ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಏನಿದೆ ಮಂತ್ರ ಬೀಜ ಮಂತ್ರಗಳು ಏನಪ್ಪ ಇದು ಯಾಕೆ ಮಾಡ್ತೇವೆ ನಾವು ಸೊ ನಮ್ಮ ಶಕ್ತಿ ಯಾವಾಗಲೂ ಹೀಗೆ ಕೆಳಗೆ ಹೋಗ್ತಾ ಇರ್ತದೆ ಎಲ್ಲೋಗುತ್ತೆ ಈ ಕಡೆ ಕೆಳಗಡೆ ಹೋಗ್ತಾ ಇರೋದು ಯಾವ ಕಡೆ ಮೂಲಾಧಾರ ಸರ್ವೈವಲ್ ಹೊಟ್ಟೆಪಾಡು ಬದುಕಲಿಕ್ಕೆ ಬೇಕು ಆಯಿತಾ ಕಡೆಗೆ ಸ್ವಾದಿಷ್ಠಾನ ಸೆಕ್ಸ್ ಕಾಮ ಮಣಿಪುರ ತಿಂಡಿ ನಿದ್ದೆ ಊಟ ತಿಂಡಿ ನಿದ್ದೆ ಕಾಮ ಅದನ್ನು ಮೇಲಕ್ಕೇರಿಸ್ಬೇಕು ಶಕ್ತಿನ ರಿವರ್ಸ್ ಮಾಡಬೇಕು ಆತ್ಮನ ಕಡೆಗೆ ಹೋಗ್ಬೇಕಾದ್ರೆ ಅದಕ್ಕೋಸ್ಕರ ಈ ಬೀಜ ಮಂತ್ರಗಳು ಓಕೆ ಆ ಬೀಜ ಮಂತ್ರ ಹೇಳುವಾಗ ಒಮ್ಮ ಅಂತ ಹೇಳಿದಾಗ ಎನರ್ಜಿ ಮೂವ್ ಆಗುತ್ತೆ ಮೇಲ್ಗಡೆ ಆತ್ಮಕ್ಕೆ ಬರ್ತದೆ ರಿವರ್ಸ್ ಆಗುತ್ತೆ ದಿ ಎನರ್ಜಿ ಸ್ಟಾರ್ಟ್ಸ್ ಗೋಯಿಂಗ್ ರಿವರ್ಸ್ ಅದರ್ಸ್ ವಿ ಆರ್ ಸ್ಪೆಂಡಿಂಗ್ ಅವರ್ ಟೈಮ್ ಇನ್ ಸರ್ವೈವಲ್ ಮೂಲಾಧಾರ ಸೆಕ್ಸ್ ಸ್ವಾದಿಷ್ಠಾನ ಆ್ಯಂಡ್ ಫುಡ್ ಇನ್ ಮಣಿಪುರ ಆಲ್ ಓವರ್ ಎನರ್ಜೀಸ್ ಆರ್ ಗೋಯಿಂಗ್ ಲೈಕ್ ಡೌನ್ ನೋಡ್ಸ್ ಓನ್ಲಿ ಓಕೆ ಇಫ್ ಯು ಆರ್ ನಾಟ್ ಏಬಲ್ ಟು ರಿವರ್ಸ್ ದ್ಯಾಟ್ ದೆನ್ ಯು ವಿಲ್ ಬಿ ಇನ್ ಸ್ಟಕ್ ಇನ್ ದೀಸ್ ತ್ರೀ ಓನ್ಲಿ ಗಾಡ್ ಇಸ್ ಓನ್ಲಿ ಕಾನ್ಸೆಪ್ಟ್ ಫಾರ್ ಯು ಗಾಡ್ ವಿಲ್ ಟೇಕ್ ಕೇರ್ ಆಫ್ ಮೈ ಫುಡ್ ಗಾಡ್ ವಿಲ್ ಟೇಕ್ ಕೇರ್ ಆಫ್ ಮೈ ಜಾಬ್ ಓಕೆ ಸೊ ಗಾಡ್ ಇಸ್ ನಾಟ್ ಎ ರಿಯಾಲಿಟಿ ಇಟ್ಸ್ ಓನ್ಲಿ ಕಾನ್ಸೆಪ್ಟ್ ಭಗವಂತ ಇದ್ದಾನೆ ಯಾತಕ್ಕೆ ಹಾಂ ಕಾನ್ಸೆಪ್ಟ್ ಇದ್ದೇ ಒಳ್ಳೇದಂತ ಇಟ್ಸ್ ನಾಟ್ ಎ ರಿಯಾಲಿಟಿ ರಿಯಾಲಿಟಿ ಬರಬೇಕು ಈ ಚಕ್ರಗಳ ಮೇಲಕ್ಕೆ ಬರಬೇಕಲ್ಲ ಉಲ್ಟ ಆಗಬೇಕಲ್ಲ ರಿವರ್ಸ್ ಆಗಬೇಕಲ್ಲ ಸ್ವಾದಿಷ್ಠಾನ ಈಸ್ ಐ ಆಮ್ ಮೈ ಫೀಲಿಂಗ್ಸ್ ನನ್ನ ನನ್ನ ಭಾವನೆಗಳು ಫೀಲಿಂಗ್ಸ್ ಈಸ್ ನಾಟ್ ಭಾವನೆ ಆ್ಯಕ್ಚುಲಿ ಭಾವನೆ ಈಸ್ ಎಮೋಷನ್ಸ್ ಫೀಲಿಂಗ್ ಈಗ ಹಿಂಗೆ ಕನ್ನಡ ವರ್ಡ್ ಏನು ಗೊತ್ತಿಲ್ಲ ನೀವು ಸಂಸ್ಕೃತ ವರ್ಡ್ ಫೀಲಿಂಗ್ ಅನಿಸಿಕೆ ಅಲ್ಲ ಕನ್ನಡ ಈ ಸಂಸ್ಕೃತ ಶಬ್ದ ಓಕೆ the feelings okay feelings of cold feelings of heat okay feelings of warm anubhava anubhava right word alla okay I'll tell you manavarike agudu manavarike melakke ilmele bandare manasi bandare bhavane alla bhavane emotions ige okay anyway I'll tell you the right word so the feeling alli cold heat it's experience of life direct experience right so the inputs come from sense organs okay then there is a reaction which will happen at our deeper level and that reaction is called only two types of reactions raga and dvesha attraction repulsion for example there is a heat temperature jaasti agutte so immediately there is a feeling of I don't like this dvesha okay so then the temperature goes down I like this physical the is it just physical sensation level what you call raga and desha like and dislike it comes from the deepest level of our being it's called okay here this is actually raga desha attraction repulsion so when in you can do we can overcome raga dvesha at a physical level at the conceptual level hey I have reduced my raga dvesha now raga dvesha kadime aagidhi ante helbodu nu yavaga because you grow up right so for example when you are a child you play marbles
ಓಕೆ. ದೆನ್ ಒನ್ ಲೂಸಿಂಗ್ ಒನ್ ಮಾರ್ಬಲ್ ಇಸ್ ಯು ಸ್ಟಾರ್ಟ್ ಕ್ರೈಯಿಂಗ್. ಸಣ್ಣದಾಗ ಮಕ್ಕಳದ ಗೋಲಿ ಆಡ್ತಿದ್ವಿ, ಒಂದು ಗೋಲಿ ಕಾಳು ಬಿಟ್ಟರೆ ಅಳಿಸು ಮಾಡ್ತದೆ. ಅವಾಗಿನ ರಾಗನ ದ್ವೇಷ, ಅದು ರಾಗ ಅಟ್ರಾಕ್ಷನ್. ಓಕೆ, ಲೂಸಿಂಗ್ ಗೋಲಿ, ಲೂಸಿಂಗ್ ದ ಮಾರ್ಬಲ್ ಇಸ್ ದ್ವೇಷ. ಓಕೆ, ಬಟ್ ಆಸ್ ಯು ಗ್ರೋ ಅಪ್ ನೌ ದಟ್ ಈಸ್ ಗಾನ್. ಓಕೆ, ನೌ ಯು ಡೋಂಟ್ ಕೇರ್, ಬಟ್ ಇಟ್ ಶಿಫ್ಟೆಡ್ ಟು ನೌ ಕಾರ್. ದಿ ಬೇಸಿಕ್ ಇಸ್ ಸೇಮ್, ರಾಗ ಅಂಡ್ ದ್ವೇಷ, ಇನ್ಸ್ಟಿಂಕ್ಟ್. ಓಕೆ, ಸೊ ಓನ್ಲಿ ದಿ ಫಾರ್ಮ್ ಇಸ್ ಚೇಂಜ್. And that program has gone deep into our subconscious. The program is only one though, raga, dvesha, attraction, repulsion. Okay. So this, the program is same, the objects can change. So you have to get rid of this raga and dvesha at deep rooted level. All of hobeko. Nan sittu barutte, yake? Raga, dvesha bandibidto. ಸಿಟ್ಟು ಬಂದು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ತಲೆಯಲ್ಲಿ ತಲೆಯಲ್ಲಿ ಆಲ್ರೆಡಿ ಅದು ಇಲ್ಲಿ ಬರೋ ಮುಂಚೆನೇ ಇಲ್ಲೇ ಶುರು ಆಗ್ಬಿಡ್ತು ರೋಗ ರಾಗ ದ್ವೇಷ. ಎಲ್ಲಿ ಕೆಳಗಿನ ಚಕ್ರಗಳಲ್ಲೇ ಇನ್ಸ್ಟಿಂಕ್ಟಲ್ಲಿ ಶುರು ಆಗ್ಬಿಡ್ತು. ಇಟ್ ಹ್ಯಾಸ್ ಗಾನ್ ಟು ಇನ್ಸ್ಟಿಂಕ್ಟ್, ನಾಟ್ ಇವನ್ ಟು ದ ಕಾನ್ಶಿಯಸ್ನೆಸ್ ಲೆವೆಲ್. ಇನ್ಸ್ಟಿಂಕ್ಟ್ ಇಟ್ ಹ್ಯಾಸ್ ಟು ಗೋ ಟು ಇಂಟೆಲೆಕ್ಟ್, ಇಂಟೆಲೆಕ್ಟ್ ಹ್ಯಾಸ್ ಟು ಗೋ ಟು ಇಂಟ್ಯೂಷನ್ ಅಂಡ್ ದೆನ್ ಗೋ ಟು ಇಂಟೆಲಿಜೆನ್ಸ್. ದ ಫೋರ್ ಫೈವ್ ಲೆವೆಲ್ಸ್ ಅಲ್ಲೇ ಅಲ್ಲೇ ಕೆಳಗೆ ಹೊಸ ಆಗ್ಬಿಡ್ತು, ಅಲ್ಲೇ ಕೆಳಗೆ ರಿಯಾಕ್ಟ್ ಮಾಡಿರಿ. ಅರ್ಥ ಆಯ್ತು ಮೇಡಮ್? ಸಿ ಇದು ಪ್ರೋಗ್ರಾಮ್ ಲೆವೆಲ್ ರಿಯಾಕ್ಷನ್ ರೆಸ್ಪಾನ್ಸ್ ಬಂದ್ಬಿಡ್ತು. ಸೊ ನಾವು ರಾಗ ದ್ವೇಷ ವೆನ್ ಸೇ ಇನ್ ಸ್ಪಿರಿಚುವಾಲಿಟಿ, ವೆನ್ ಯು ಸೇ ಯು ಹ್ಯಾವ್ ಟು ಓವರ್ಕಮ್ ರಾಗ ದ್ವೇಷ, ಇಂಟೆಲೆಕ್ಟ್ ಲೆವೆಲ್ ಈಸ್ ಈಸಿಯರ್, ಇನ್ಸ್ಟಿಂಕ್ಟ್ ಲೆವೆಲ್ ಇಸ್ ಡಿಫಿಕಲ್ಟ್ ಬಿಕಾಸ್ ದೇ ಆರ್ ಡೀಪ್ ರೂಟೆಡ್ ಪ್ರೋಗ್ರಾಮ್ಸ್. ಓಕೆ, ಓಕೆ, ದೇ ಹ್ಯಾವ್ ಗಾನ್ ಡೀಪರ್ ಲೆವೆಲ್. ದೇ ಓನ್ಲಿ ಟೂ ಪ್ರೋಗ್ರಾಮ್ಸ್, ರಾಗ ದ್ವೇಷ ಎರಡೇ. ರಾಗ ಫಾರ್ ಸಮಥಿಂಗ್, ದ್ವೇಷ ಫಾರ್ ಸಮಥಿಂಗ್. ಅರ್ಲಿಯರ್ ಇಟ್ಸ್ ಮಾರ್ಬಲ್, ನೌ ಇಟ್ಸ್ ಕಾರ್. ಅರ್ಲಿಯರ್ ಇಟ್ಸ್ ದಿಸ್ ಥಿಂಗ್, ವಾಟ್ ಇಸ್ ಇಟ್, ಸಮ್ ದಿಸ್ ಥಿಂಗ್ ಕಾಮಿಕ್ಸ್ ಬುಕ್ಸ್, ನಾವ್ ಇಟ್ಸ್ ನಾವೆಲ್. ಓಕೆ, ಫೋನ್ಸ್. ಸೊ ಓನ್ಲಿ ಆಬ್ಜೆಕ್ಟ್ ಇಸ್ ಚೇಂಜ್, ಬಟ್ ರಾಗ ದ್ವೇಷ ಪ್ರೋಗ್ರಾಮ್ ಇಸ್ ನಾಟ್ ಚೇಂಜ್. ರಾಗ ದ್ವೇಷ ಪ್ರೋಗ್ರಾಮ್ ಬದಲಾಗಿಲ್ಲ. ನನಗೆ ಅದು ಬೇಕು, ಇದು ಬೇಡ, ಅದು ಬೇಕು, ಇದು ಬೇಕಾ? ಓಕೆ, ಅಂಡರ್ಸ್ಟ್ಯಾಂಡ್? ನಾವು ಕ್ವಿಕ್ಲಿ ಒನ್ ರೌಂಡ್ ರಾಬಿನ್ ಫ್ಯಾಷನ್, ವಾಟ್ ಯು ಒನ್ ರಾಗ ಒನ್ ದ್ವೇಷ ಆಫ್ ಯು. If you don't tell, you don't understand this is there. This whole idea is not to expose you. The idea is everybody understands what I'm saying. Okay? Quickly. What I have overcome. No, no. What you have, you overcome. Raga and Dvesha, you are there. It can be a very simple thing. But still it's an instinct level programming. Not at the intellectual or not at the intuition level. Basic program. Right? That basic program will be applied somewhere else. Artha aitha? Okay, heli? Intolerance for partiality. Partiality, okay. Selective. Intolerance for partiality is still not at the basic level. It's still at the intellectual level. Because you have to understand this partiality. Okay. Okay? At the instinct level alla. Okay. Instinct level alli innu kelage. Which comes from the body directly. Instinctively, I have this notion of terming people intelligent or not intelligent. Yeah, that depends on the IIT JEE score. The world is only made up of intelligent people or non-intelligent people depending on the JEE score. Okay. Phones also, okay. See, ನನಗೆ ಬಿಸಿ ನೀರು ಹಾಕಿದ್ರು ಕೂಡ ಆಗಲ್ಲ, ಅಂದ್ರೆ ನೀರು ತಣ್ಣ ನೀರು ಹಾಕಿದ್ರೆ ಆಗಲ್ಲ ಬಾಡಿ. ಇಮ್ಮಿಡಿಯೇಟ್ಲಿ ದ ಬಾಡಿ ರಿಯಾಕ್ಟ್ಸ್. ಓಕೆ, ದ ಹಾಟ್ ವಾಟರ್, ಕೋಲ್ಡ್ ವಾಟರ್ ಐ ಡೋಂಟ್ ಲೈಕ್, ಹಾಟ್ ವಾಟರ್ ಲೈಕ್ ಲೈಕ್ ಅಂಡ್ ರಾಗ ದೇಶಕ್ಕೆ ಅಲ್ಲಿಪಿಸುವುದು. ಓಕೆ, ಅದಕ್ಕೆ ಹೇಳ್ತಾರೆ ಶಮಾದಮ ತಿತೀಕ್ಷಾ ಉಪರದಿ ಶ್ರದ್ಧಾ ಸಮಾಧಾನ. ದೀಸ್ ಆರ್ ದಿ ಕ್ವಾಲಿಟೀಸ್. ಓಕೆ, ಫಾರ್ ಸ್ಪಿರಿಚುವಲ್ ತಿತೀಕ್ಷಾ ಇಸ್ ಅಟ್ ದ ಬಾಡಿ ಲೆವೆಲ್, ಫಿಸಿಕ್ಸ್ ಲೆವೆಲ್, ಫಿಸಿಕಲ್ ಲೆವೆಲ್. ಸೊ ಫಿಸಿಕಲ್ ಲೆವೆಲ್ ರಾಗ ದೇಶ ಬಂದ್ರೆ ಓಕೆ, ವಿ ಆರ್ ನಾಟ್ ಸ್ಟಿಲ್ ಇಟ್ ಇನ್ಸ್ಟಿಂಕ್ಟ್ ಲೆವೆಲ್, ನೋ, ವಿ ಆರ್ ನಾಟ್ ಕಾನ್ ಇಟ್ ದ ಪರ್ಸನ್ ರೈಟ್. ಬಟ್ ಇದೇ ಮುಂದೆ ಬ್ಲೋ ಅಪ್ ಆಗುತ್ತೆ.
ಮುಂದೆ ಏನಾಗುತ್ತೆ, ಈ ರಾಗದೃಷ್ಣ ಮಾಡಿಕೊಂಡು ಕಾಮ ಕ್ರೋಧ ಮದವಸರ ಬರುತ್ತದೆ. ಓಕೆ, ಅರ್ಥ ಆಯ್ತಾ? ಸೊ ಹೇಳ್ರಿ ಸರ್, ನಿಮ್ದು ಕೈ ಇಷ್ಟ ಆಗಲ್ಲ. ಓಕೆ, ಹಣ್ಣು ಚೆನ್ನಾಗಾಗುತ್ತೆ, ಚೆನ್ನಾಗಾಗಲ್ಲ ಚೆನ್ನಾಗಾಗುತ್ತೆ. ಹಾ, ಸೊ ಏನಾಗುತ್ತೆ, ನಮ್ಮ ನಾಲಿಗೆ ಬಾಡಿ ಗೆಟ್ಸ್ ಅಕಸ್ಟಮ್ ಟೀ ಡ್ರಿಂಕಿಂಗ್ ಟೀ. ಒಂದು ಸ್ಪೆಸಿಫಿಕ್ ಟೀ ಸ್ಪೂನು, ಒಂದು ಅಷ್ಟೇ ಶುಗರ್ ಬೇಕು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದ ಕಡೆ ನಮ್ಮ ಬಾಡಿ ರಿಜೆಕ್ಟ್ ಮಾಡುತ್ತೆ. ದಿಸ್ ಆಕ್ಚುಲಿ ರಾಗದೇಶ ಗಾನ್ ಟು ಬಾಡಿ ಲೆವೆಲ್ ಆ್ಯಂಡ್ ಡೆಲ್ ಇಟ್ ಬೋ ಬ್ಲೋಸ್ ಅಪ್ ಆಸ್ ಎ ಡಿಫರೆಂಟ್ ಪ್ರೋಗ್ರಾಮ್ಸ್. ಅರ್ಥ ಆಗ್ತೀಯಾ? ಕ್ಲಿಯರ್? ಅರ್ಥ ಆಯ್ತೇನಪ್ಪ? ದುಃಖ ಬರ್ತದೆ, ಅದು ಯಾವುದೋ ಕಾರಣ ಕೊಡ್ತೀರಾ, ಬಟ್ ಶುರುವಾಗೋದಿಲ್ಲ ರಾಗದೇಶ ಅಂತ ಶುರು ಮಾಡಿದಿಲ್ಲ ಪ್ರೋಗ್ರಾಮಿಂಗು. ಇನ್ಸ್ಟಿಂಕ್ಚುವಲ್ ಇನ್ಸ್ಟಿಂಕ್ಟ್ ಲೆವೆಲ್. ಅವೆಲ್ಲ ಬೇಸಿಕ್ ಪ್ರೋಗ್ರಾಮ್ಸ್. ಓಕೆ, ಇಂಥ ಪ್ರೋಗ್ರಾಮ್ ನೋಡೋಕ್ಕೆ ಪರಿರಾಜ ಕೊಡ್ತೀವಿ ಅಂತ ಹೇಳಿದ ಅವರಿಗೆ, ಎಲ್ಲ ಕಡೆ ತಿಳಿ ಒಂದ್ ಕಡೆ ಬಿಡಿ ಅಂತ ಅನ್ಸೆಟಲ್ ಮಾಡಿ ಅಂತ. ಓಕೆ, ಯು ನಾಟ್ ಇಟ್ ಗೋ ಟು ದಟ್ ಎಕ್ಸ್ಟ್ರೀಮ್, ಬಟ್ ವಿ ಕ್ಯಾನ್ ಲರ್ನ್ ಟು ರೆಕಗ್ನೈಸ್ ಅವರ್ ಇನ್ಸ್ಟಿಂಕ್ಟ್ಸ್ ಪ್ರೋಗ್ರಾಮ್ಸ್ ರಾಗದ್ವೇಷ ಕಮ್ ಔಟ್ ಆಫ್ ದಟ್, ರಾಗದ್ವೇಷದಿಂದ ಹೊರಗೆ ಬಂದ್ರಿ. ಓಕೆ, ಯು ಡೋಂಟ್ ಟು ಮೇಕ್ ಇಟ್ ಜೀರೋ, ಆಸ್ ಯು ಸ್ಟಾರ್ಟ್ ರೆಕಗ್ನೈಸಿಂಗ್ ಇಟ್ ಇಲ್ ಸ್ಟಾರ್ಟ್ ಡಿಸಾಲ್ವ್. ಅವೇರ್ನೆಸ್ ಇಸ್ ದ ಡಿಸಾಲ್ಯೂಷನ್. ಬಾಡಿ ಅಡ್ಜಸ್ಟ್ ಆಗಿಬಿಟ್ಟಿದೆ, ಬಾಡಿ ಡಸಂಟ್ ಲೈಕ್ ದಟ್ಸ್ ಕಾಲ್ಡ್ ರಾಗದ್ವೇಷ ಸ್ಟಾರ್ಟ್ಸ್ ಫ್ರಮ್ ದೇರ್. ರಾಗದ್ವೇಷ ಯು ಥಿಂಕ್ ಎಟ್ ದಿ ಇಂಟೆಲೆಕ್ಚುವಲ್ ಲೆವೆಲ್ ಅಂಡ್ ಮೈಂಡ್ ಲೆವೆಲ್, ನೋ, ಬಿಫೋರ್ ದಟ್ ಸ್ಟಾರ್ಟ್ಸ್. ಓಕೆ, ಸೊ ಕ್ಯಾರೆಕ್ಟರಿಸ್ಟಿಕ್ ಏನಪ್ಪ ಮೈಂಡ್ ಇದು, ಡಿಸೈರ್ಸ್. ಓಕೆ, ರೆಸ್ಟ್ಲೆಸ್ನೆಸ್, ಕಂಟಿನ್ಯೂಸ್ ರೆಸ್ಟ್ಲೆಸ್ನೆಸ್, ಐ ವಾಂಟ್ ದಿಸ್, ಐ ವಾಂಟ್ ದಿಸ್, ಐ ವಾಂಟ್ ದಿಸ್, ಐ ವಾಂಟ್ ದ ವಾಂಟ್ ನೆವರ್ ಎಂಡ್ಸ್. ಓಕೆ, ಫಾರ್ ಎ ಪರ್ಸನ್ ಹೂ ಇಸ್ ರಿಯಲೈಸ್ಡ್ ಇಟ್ ಬಿಕಮ್ಸ್ ಪೀಸ್, ಡಿಸೈರ್ ಬಿಕಮ್ಸ್ ತೃಪ್ತಿ, ಫಲ್ಫಿಲ್ಮೆಂಟ್, ಇನ್ನೇನು ಬೇಡ, ಜ್ಞಾನಿ. ಓಕೆ, ಸೊ ಐ ಆಮ್ ಮೈ ಫೀಲಿಂಗ್ಸ್ ಈಸ್ ಅ ಇಗ್ನೋರೆನ್ಸ್, ಐ ಆಮ್ ವಿಟ್ನೆಸ್ ಆಫ್ ಮೈ ಫೀಲಿಂಗ್ಸ್, ಐ ಆಮ್ ಅವೇರ್ ಆಫ್ ಮೈ ಫೀಲಿಂಗ್ಸ್. He doesn't get feeling. He is consciousness. He is aware of the feelings in the body. Body is not he. Yeah, but Guruji explain. No, I am witness of feelings. Andre, realized person who feelings there. Realized person is not there. I am not the body. I am not the mind. I am not the intellect. Where is the person? Body, mind, intellect is my vehicle. A unrealized person says, I am the car. Realized person says, car is my vehicle. A unrealized person, Adnani, says, I am the body. So, in the grip of the body, I am hurt. Nani says, there is hurt, I can recognize it. There is a separation between the consciousness and matter. He doesn't feel that hurt. Who is he? When you say he, who is he? So, he is body he? He is not body he, but whatever Guruji, he is inside some body. He is not inside body, body is inside him. Realize, when you say realized person, you mean to say some person? No, that's for your communication, there's no person. Okay, let us take for communication. See, purpose. The word person, you know, it comes, how do you know word person, you know, how word person, actually that's my first class, no, Madhya. Person, the word person comes from the Greek word called persona. Okay, Greek word called persona, it gives the word called person. In Greece, in those days, 2,000-2,500 years back, they used to use masks. Okay? One mask had called it. ಒಂದು ಡೆಮನ್ ಮಾಸ್ಕು, ಒಂದು ಡೆವಿಲ್ ಮಾಸ್ಕು, ಒಂದು ಗಾಡ್ ಮಾಸ್ಕು, ಆ್ಯಂಡ್ ದಟ್ ಮಾಸ್ಕ್ ದೇ ಯೂಸ್ ಟು ಕಾಲ್ ಇಸ್ ಪರ್ಸೋನಾ. ಓಕೆ, ಆ್ಯಂಡ್ ದಟ್ ಪರ್ಸೋನಾ ವರ್ಡ್ ಹ್ಯಾಸ್ ಗಿವನ್ ಟು ದ ವರ್ಡ್ ಪರ್ಸನ್. ಸೊ ನೌ ವೇರಿಂಗ್ ಮಾಸ್ಕ್, ಸೊ ಆರ್ ಯು ನಾಟ್ ವೇರಿಂಗ್ ಮಾಸ್ಕ್? ವೆನ್ ಯು ಬಿಕಮ್ ಮದರ್ ಯು ಆರ್ ವೇರಿಂಗ್ ಮಾಸ್ಕ್ ಆಫ್ ಮದರ್, ವೆನ್ ಯು ಆರ್ ಬಿಕಮಿಂಗ್ ಡಾಟರ್ ಯು ಬಿಕಮ್ ವೇರ್ ಆಫ್ ಮಾಸ್ಕ್ ಆಫ್ ಯು ಡಾಟರ್. ಯುವರ್ ಪರ್ಸನಾಲಿಟಿ ಕೀಪ್ಸ್ ಚೇಂಜಿಂಗ್ ಬಟ್ ಯು ಡೋಂಟ್ ಚೇಂಜ್, ದಟ್ಸ್ ಆತ್ಮ. ನಾವು ಕ್ಷಣ ಕ್ಷಣಕ್ಕೂ ಬದಲಾಗ್ತೇವೆ, ತಾಯಿ ಆಗ್ತೇವೆ,
ಅತ್ತೆ ಆಗ್ತವೆ, ಆಯ್ತಾ? ಅದು ನಮ್ಮ ಪರ್ಸನಾಲಿಟಿ. ಫಾರ್ ಜ್ಞಾನಿ ಆದರೆ, ಬಟ್ ನಿಮ್ಗೆ ಜ್ಞಾನಿ ವ್ಯತ್ಯಾಸ ಏನಂದ್ರೆ, ಜ್ಞಾನಿ ವಿಲ್ ನೆವರ್ ಐಡೆಂಟಿಫೈ ವಿತ್ ಪರ್ಸನಾಲಿಟಿ, ಹಿ ನೋಸ್ ದಟ್ ಈಸ್ ಪ್ಲೇಯಿಂಗ್ ದ ರೋಲ್ ಆಫ್ ಪರ್ಸನಾಲಿಟಿ. ಬಟ್ ವೆರಾಸ್ ಯು ಪೀಪಲ್ ಬಿಕಮ್ ದ ರೋಲ್. ಓಕೆ, ಇನ್ ಫ್ಯಾಕ್ಟ್ ಐ ಶುಡ್ ಸೇ ಯು ಆರ್ ಎ ಗ್ರೇಟ್ ಆಕ್ಟರ್, ಯು ಗೆಟ್ ಸೋ ಮಚ್ ಇನ್ವಾಲ್ವ್ ದ ಆಕ್ಟಿಂಗ್ ದಟ್ ಯು ಫಾರ್ಗೆಟ್ ದಟ್ ಯು ಆರ್ ಆಕ್ಟರ್. ವೆರ್ ಇಸ್ ದ ಪರ್ಸನಾಲಿಟಿ ಫಾರ್ ಜ್ಞಾನಿ? ಎವ್ರಿ ಪರ್ಸನಾಲಿಟಿ ಜಸ್ಟ್ ಪಿಕ್ಸ್ ಅಪ್ ಅಂಡ್ ಡ್ರಾಪ್ಸ್, ವೆರಾಸ್ ಯು ಫಾರ್ ಯು ಪರ್ಸನಾಲಿಟಿ ಸ್ಟಿಕ್ಕಿಂಗ್ ಅಂಟ್ಕೊಂಡ್ಬಿಟ್ಟಿದೆ ಗಟ್ಟಿಯಾಗಿ. ಅರ್ಥ ಆಗಿದೆ? ಅರ್ಥ ಆಗಿದ್ರಪ್ಪ? ಯಾವ್ದು ಗಟ್ಟಿಯಾಗಿ ಅಂಟ್ಕೊಂಡಿದೆ ನಿಮ್ಗೆ, ಅದು ಯಾವುದು ಅಂತ? ಮದ ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟಿದೆ. ಹಾ, ಅದೇ ನೋವಾಗುತ್ತೆ ಸ್ವಲ್ಪ, ಈಗ ಮಾಡಿದ್ರೆ ನೋವಾಗುತ್ತದು, ಅಷ್ಟು ಗಟ್ಟಿಯಾಗಿ ಹಚ್ಬಿಡ್ತು ಗಮ್ಮು. ಓಕೆ, ಸೊ ಪರ್ಸೋನಾಲಿಟಿ ಕಮ್ಸ್ ಫ್ರಮ್ ದಿ ವರ್ಡ್ ಕಾಲ್ಡ್ ಪರ್ಸೋನಾ. ಎ ಜ್ಞಾನಿ ಈಸ್ ಒನ್ ಹೂ ಹ್ಯಾಸ್ ಡ್ರಾಪ್ಡ್ ದ ಪರ್ಸೋನಾ. ಓಕೆ, ನೌ ಇಫ್ ಹಿಟ್ ದ ಬಾಡಿ ವಿತ್ ಜ್ಞಾನಿ ದೆರ್ ಇಸ್ ಅ ಪೇನ್, ಬಟ್ ಹೀ ಸೇಸ್ ದೆರ್ ಇಸ್ ಅ ಪೇನ್ ಇನ್ ದ ಬಾಡಿ ಬಟ್ ನಾಟ್ ಮೀ. ಅದಕ್ಕೆ ರಮಣ ಮಹರ್ಷಿಗಳೇ ಕ್ಯಾನ್ಸರ್ ಆಗಿತ್ತು, ರಮಣ ಮಹರ್ಷಿಗಳ ಕ್ಯಾನ್ಸರ್ ಸರ್ಕೋಮಾ ಇಲ್ಲಿ, ಆ್ಯಂಡ್ ದೆ ಡಿಡ್ ಏ ಸರ್ಜರಿ ವಿಧ ಅವಳು ಅನಿಸ್ತಿ, ಅನಿಸ್ತಿ ಕೊಟ್ಟಿಲ್ಲ, ಮೂರು ಸರ್ಜರಿ ಆಯಿತು, ಅನಿಸ್ತಿ ಕೊಟ್ಟೇ ಇಲ್ಲ ಇಂಜೆಕ್ಷನಿಂದ. ಆ ರೂಮಲ್ಲಿ ಡಾಕ್ಟ್ರಿಗೆ ಗಾಬರಿ ಅಷ್ಟು ಮಾಡಲಿಕ್ಕೆ, ಅಲ್ಲಿ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ. ಅವರು ಕೇಳಿದ್ರು ರಮಣ ಮಹರ್ಷಿಗಳಿಗೆ, ನೋವಾಗತ್ತಾ ಅಂತ. ಏನು ಹೇಳ್ಬೇಕು ಅವರು? ನೋವಾಗತ್ತೆ ದೇಹಕ್ಕೆ, ನಾನು ಶಾಂತಿ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಬಾಡಿ ಆ್ಯಂಡ್ ಕಾನ್ಷಿಯಸ್ನೆಸ್, ಸಪ್ರೇಟ್ ಔಟ್. ಅದರ್ವೈಸ್ ಯು ಆರ್ ಇನ್ ಎ ಮೆಸ್, ಎನಿಥಿಂಗ್ ಹ್ಯಾಪನ್ಸ್ ಟು ದ ಬಾಡಿ ವಿಲ್ ಬಿ ಎಫೆಕ್ಟೆಡ್. ಅರ್ಥ ಆಯ್ತಾ? ದೇಹಕ್ಕೆ ನನಗೇನಾಗತ್ತೆ ಅಂತ ಹೇಳ್ತೇವೆ, ನನಗೇನು ಆಗಲ್ಲ ಆತ್ಮಕ್ಕೆ. ದಟ್ ರಿಯಾಕ್ಷನ್ ವಾಟ್ ಕಮ್ಸ್ ಇಟ್ ಇಸ್ ಮೋರ್ ಆರ್ ಲೆಸ್ ನ್ಯಾಚುರಲ್ ಇನ್ಸ್ಟಿಂಕ್ಟಿವ್. ವೆನ್ ಮೈ ಐ ಆಪರೇಷನ್ ವಾಸ್ ಪರ್ಫಾರ್ಮ್ಡ್ ಫಾರ್ ಮೈ ಲೆಫ್ಟ್ ಐ, ದೇ ಡಿಡ್ ಐ ಟೋಲ್ಡ್ ದೆಮ್ ನಾಟ್ ಟು ಪುಟ್ ಅನೆಸ್ಥೆಸಿಯಾ. ಅಯ್ಯೋ, ದೇ ಟುಕ್ ಪ್ಲೇಸ್, ಆಪರೇಷನ್ ಟುಕ್ ಪ್ಲೇಸ್ successful, but it took 45 minutes. Uh-huh. But the doctor later on complained. Blinking so often. Found it difficult to operate. It took more time. Uh-huh. But the left eye, he didn't ask me, I will give you anesthesia. Instinct. Okay? So, what do you think? Instinct level. Okay? Even conscious level. It doesn't even come to conscious level. At that body level, it's only program is operating. ಓಕೆ, ಬಟ್ ಆ್ಯಸ್ ದ ಪರ್ಸನ್ ಬಿಕಮ್ಸ್ ರಮಣ ಮಹರ್ಷಿ ಅಂತವರಲ್ಲ, ದೇ ಕ್ಯಾನ್ ಸಿ ಕೀಪ್ ಆನ್ ಸೀಯಿಂಗ್ ಒನ್ ಪ್ಲೇಸ್, ಕಣ್ಣು ಬ್ಲಿಂಕ್ ಆಗಲ್ಲ. ಆ ಇನ್ಸ್ಟಿಂಕ್ಟ್ ಲೆವೆಲ್ ಅದಕ್ಕೆ ಜ್ಞಾನಕ್ಕಷ್ಟು ಬೇಕಾಗಿಲ್ಲ. ಯು ಡೋಂಟ್ ಹ್ಯಾವ್ ಟು ಗೋ ಟು ದಟ್ ಲೆವೆಲ್ ವ್ಯಾರ್ ಬಾಡಿ ಲೆವೆಲ್ ಪ್ರೋಗ್ರಾಮ್ ಎಷ್ಟು ಅರೇಜ್. ಓಕೆ, ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್. ದೇ ಎಲ್ಲ ಟು ಗೆಟ್ ದ ಬಾಡಿ ಲೆವೆಲ್ ಪ್ರೋಗ್ರಾಮ್ ಅರೇಸ್ಟ್, ಇಟ್ ಇಸ್ ಲಾಂಗ್, ಲಾಟ್ ಆಫ್ ಎಫರ್ಟ್, ಲಾಟ್ ಆಫ್ ಟೈಮ್. ಸೊ ಯು ಡೋಂಟ್ ಹ್ಯಾವ್ ಟು ಗೋ ಟು ದಟ್ ಲೆವೆಲ್, ಬಟ್ ಐ ಆಮ್ ಟೆಲಿಂಗ್ ಹೌ ಇಟ್ ವಿಲ್ ಹ್ಯಾಪನ್. ಓಕೆ, ಸೊ ಪೀಸ್ ಇಸ್ ದ ನೇಚರ್ ಆಫ್ ಎ ಜ್ಞಾನಿ. ಓಕೆ, ದೇವತಾ ಇಸ್ ಇಚ್ಛಾಶಕ್ತಿ. ಇಚ್ಛಾಶಕ್ತಿ ಅಂದರೆ ಯಾವುದು? ಲಕ್ಷ್ಮಿ. ಓಕೆ, ಲಕ್ಷ್ಮಿ ಇಸ್ ದ ದೇವತಾ. ಓಕೆ, ನಮ್ಗೆ ಇಚ್ಛೆ ಏನಪ್ಪ ಲಕ್ಷ್ಮಿ? ಲಕ್ಷ್ಮಿ ಏನು ನಮ್ಮ ಮನಸ್ಸಲ್ಲ ಎಲ್ಲಿರೋದು? ಲಕ್ಷ್ಮಿ ಅಂದ್ರೇನು? ಲಕ್ಷ್ಯಂ, ಲಕ್ಷ್ಯಂ ಅಂದ್ರೇನು? ಲಕ್ಷ್ಯ ಅಂದ್ರೇನು? ಗಮನ. ನಮ್ಮ ಎಲ್ಲ ಗಮನ ಯಾವ ಕಡೆ ಹೋಗುತ್ತಪ್ಪ? ಧನ, ಧಾನ್ಯ, ಐಶ್ವರ್ಯ, ಸಂತಾನ, ಅಧಿಕಾರ, ಅದಕ್ಕೆ ಲಕ್ಷ್ಮಿ ಅಂತ ಹೇಳೋದು. ಇಟ್ಸ್ ಕಾಲ್ಡ್ ಇಚ್ಛಾಶಕ್ತಿ. ಅವರ್ ಡಿಸೈರ್ ಸ್ಟಾರ್ಟ್ಸ್ ಮೂವಿಂಗ್. ಅದು ಸ್ವಾದಿಷ್ಠಾನ. ಅರ್ಥ ಆಗ್ತೀಯಾ? ಸೊ ಇದಕ್ಕೆ ಇಚ್ಛಾಶಕ್ತಿಗೆ ಇದಕ್ಕೆ ಟಂಗ್ ಇಸ್ ದ ಟೇಸ್ಟ್. ಯಾಕಂದ್ರೆ ನೀರು, ಅದು ವಾಟರ್. ಇಚ್ಛಾಶಕ್ತಿ ಇಸ್ ಲೈಕ್ ಫ್ಲೋಸ್ ಲೈಕ್ ವಾಟರ್, ಟ್ರ ಅಂತ ಹೋಗ್ತಾ ಇರ್ತದೆ. ಫಿಯರ್ ಇಸ್ ಲೈಕ್ ಸಾಲಿಡ್ ಅರ್ತ್. ಹೌದಾ? ಗಟ್ಟಿ ಬರ್ತದೆ. ಡಿಸೈರ್ಸು ಟ್ರ ಅಂತ ಹೋಗ್ತಾ ಇರ್ತದೆ ನೀರಿನಾಗೆ. ಓಕೆ, ಟಂಗ್ ಇಸ್ ದಿ ನಾಲಿಗೆ.
ನಮ್ಮ ಸ್ವಾದಿಷ್ಠಾನ ಚಕ್ರದಲ್ಲಿ ಅಂದರೆ ಹೊಟ್ಟೆ ಭಾಗದಲ್ಲಿ ಚಕ್ರದಲ್ಲಿ ಚಕ್ರಕ್ಕೆ ಅಧಿದೇವತೆ ಲಕ್ಷ್ಮಿ ಅಂದರೆ ಇಚ್ಛೆ ಒಂದಲ್ಲ ಒಂದು ಬರ್ತಾ ಇರ್ತದೆ. ಅದು ಇರೋದು ಬರೋದು ಎಂಟೆ ಏನದು ಧನ ಧಾನ್ಯ ಐಶ್ವರ್ಯ ಸಂತಾನ ಅಧಿಕಾರ ಮತ್ತೆ ಯಾವುದು ವಿಜಯ ಅಷ್ಟೇ. ಆ ಎಂಟೇ ಡಿಸೈರ್ಗಳು ಮೂವ್ ಆಗ್ತಾ ಇರೋದು ಅಲ್ಲೇ ರಾಗದ್ವೇಷಗಳು ಬರೋದು ಅರ್ಥ ಆಯ್ತಾ. ದಟ್ಸ್ ಕಾಲ್ಡ್ ಲಕ್ಷ್ಮಿ ಲಕ್ಷ್ಯಂ ಮನುಷ್ಯನ ಲಕ್ಷ್ಯ ಎಲ್ಲಿ ಹೋಗುತ್ತೆ ಅದೇ ಲಕ್ಷ್ಮಿ ಫೋಕಸ್ ರೈಟ್ ಡಸ್ಂಟ್ ಇನ್ಕ್ಲೂಡ್ ಎಜುಕೇಶನ್ ದೇರ್ ದಟ್ಸ್ ಕಾಲ್ಡ್ ವಿದ್ಯಾಲಕ್ಷ್ಮಿ ದಟ್ಸ್ ವಿದ್ಯಾ ವಿದ್ಯಾ ಇನ್ಕ್ಲೂಡ್ ಅಷ್ಟಲಕ್ಷ್ಮಿ ವಿದ್ಯೆ ಬರ್ತದ ವಿದ್ಯಾಲಕ್ಷ್ಮಿ ಓಕೆ. ಸೊ ವಾಟರ್ ಆ್ಯಂಡ್ ಸೆಕ್ಸ್ ಇಸ್ ದ ಎಲಿಮೆಂಟ್ ಸೆಕ್ಸ್ ಕಾಮ ನಮ್ಮ ಮನಸ್ಸು ಯಾವಾಗಲೂ ಕೆಳಗೆ ಹೋಗ್ತಾ ಇರ್ತದೆ ನೀರು ಹೋದಾಗೆ ಅದನ್ನು ರಿವರ್ಸ್ ಮಾಡಬೇಕಲ್ಲಪ್ಪ ಮೇಲೆ ತಗೊಳ್ಬೇಕು ಅದೇ ಚಕ್ರಗಳು ಮೇಲ್ಗಡೆ ಹೋಗ್ಬೇಕು ಅದು ಓಕೆ. ಇದನ್ನು ಹ್ಯಾಂಗೆ ಮಾಡೋದು ಪ್ರಾಣಸಂಧಾನ ಬ್ರೀತಿಂಗ್ ಪ್ರಾಕ್ಟೀಸ್ ಹೇಳ್ಕೊಟ್ಟು ನಾನು ಐ ಟೋಲ್ಡ್ ಯು ಪ್ರಾಣಸಂಧಾನ ದ ಬ್ರತ್ ಯು ಹ್ಯಾವ್ ಟು ಟೇಕ್ ಇಟ್ ಟು ಅರ್ಧ ಪ್ರಾಣಸಂಧಾನ ರಿವರ್ಸ್ ಮಾಡ್ತಿದ್ರ ಓಕೆ. ಕಡೆ ನಿತ್ಯ ಅನಿತ್ಯ ವಿವೇಕ ಯಾವ್ದು ನಿತ್ಯ ಯಾವ್ದು ಅನಿತ್ಯ ಅಂತ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ಸ್ ಟೆಂಪರರಿ ವಾಟ್ಸ್ ಪರ್ಮನೆಂಟ್ ಓಕೆ. ಸೊ ಎಕ್ಸ್ಪೀರಿಯನ್ಸ್ ಅಂದರೆ ವರ್ಲ್ಡ್ ಇಸ್ ರಿಯಲ್ ಸಪ್ರೇಟ್ ಫ್ರಮ್ ಮೀ ಪ್ರಪಂಚ ಸತ್ಯ ನಾನು ಪ್ರಪಂಚಕ್ಕಿಂತ ಬೇರೆ ಆ ಅನುಭವ ಓಕೆ. ಇಲ್ಲೇನಾಗುತ್ತೆ ಜ್ಞಾನದಲ್ಲಿ ಚೈತನ್ಯ ಸತ್ಯ ಪ್ರಪಂಚ ಅಪಿಯರೆನ್ಸ್ ನಿತ್ಯ ಇದು ಇನ್ಸ್ಟಿಂಕ್ಟು ಸ್ಟಿಲ್ ಡಿಸೈರ್ಸ್ ಇನ್ಸ್ಟಿಂಕ್ಟ್ ಓನ್ಲಿ ರಾಗಾದೇಶದಿಂದ ಉಟ್ಕೊಳ್ತದೆ ಡಿಸೈರ್ಸ್ ಅಟ್ರಾಕ್ಷನ್ ರಿಪಲ್ಷನ್ಸ್ ದೆನ್ ಇಂಟೆಲಿಜೆನ್ಸ್ ಇಟ್ ಸ್ಟಿಲ್ ಪರ್ಸನಲ್ ಆಲ್ ಡಿಸೈರ್ಸ್ ಆರ್ ಪರ್ಸನಲ್ ಟು ಮೀ ನನಗೆ ಪರ್ಸನಲ್ ಡಿಸೈರ್ಸ್ ಅನ್ನೇ ಟ್ರಾನ್ಸೆಂಡೆಂಟಲ್ ಸೊ ಇಸ್ ಕಾಲ್ಡ್ ಬ್ರಹ್ಮಗ್ರಂಥಿ ಅಗೇನ್. ಏನು ಹೇಳ್ತೀರಾ ಸುಮಿತಾ? ಓಕೆ ಸೊ ಬ್ರಹ್ಮಗ್ರಂಥಿ ಇಟ್ಸ್ ಅಗೇನ್ ಪ್ಲೆಷರ್ಸ್ ಆ್ಯಂಡ್ ಹಿಯರ್ ಹೀ ಫೀಲ್ಸ್ ಲಾಟ್ ಆಫ್ ಟೋಟಲ್ ಫ್ರೀಡಮ್. ಯಾರು ಜ್ಞಾನಿ ಹಿಯರ್ ಇಸ್ ಬೌಂಡ್ ಆ್ಯಂಡ್ ಹಿಯರ್ ಇಸ್ ಫ್ರೀಡಮ್ ಓಕೆ. ನಾವು ಲೆಟ್ ಮಿ ಆಸ್ಕ್ ಯು ಕ್ವೆಶನ್ ಈ ಆಸೆಗಳು ಡಿಸೈರ್ಸ್ ಇರಬೇಕೋ ಬೇಡೋ? When you transcend, you have no choice, you don't have desires. But you want to have no desire, that is a desire. Yeah, but that's also a desire. That is also a desire. Huh? Desire is there. Desire is there. From transcendental also, it is also a desire. Yeah, what is wrong with that I'm doing? That's what I'm asking you. Is that desire is okay or not okay? See, Swadhisthana is about desire, right? Desire for higher things. See, the desire symbol. Burning desire in the heart. And colorful, every color is changing. Banda banda da ashagalu. Hello? ಹಲೋ. ಅಲ್ಲ ಇದೆ ತೆಂಗಲ್ಲವ ಇದೇ ಒನಿಷ 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 ಅಂಬೇಲೆ ವೆಸ್ಟ್ ಇಂಡೀಸ್ ತ್ಯಾಗರಾಗಿಲ್ಲ ಬ್ಯಾಟ್ರೆಸ್ ಏನು ಬೇಕಷ್ಟೇ ಕತೆ ಅಲ್ಲಿ ನೀವು ನಿಮಿಷಾಂಬ ಟೆಂಪಲ್ ಅದಲ್ಲ ಇದು ಬಾಟಶೂರ್ ಗೊತ್ತಾ? ಕರೆಕ್ಟ್ 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 ಬಾಟಶೂರ್ ಹತ್ರ ಹೋಗಿ ಅಲ್ಲ ಬಾಟಶೂರ್ ಮತ್ತು ಬಾಟಶೂರ್ ಮತ್ತು ಚರ್ಚ್ ಇದೆ ಅದ್ರ ಮಧ್ಯದ್ರೊಳಗೆ ಹೋಗಿ ಆ್ಯಂಡ್ ರೈಟ್ ಅಂತೀವಳಲ್ಲಿ ಆ ಬಾಟ ಚರ್ಚ್ ಹಿಂದಿದೆ ಆಮೇಲೆ 21st ಕ್ರಾಸ್ ಅಲ್ಲಿ ಲೆಫ್ಟ್ ಡೌನ್ ಹೌದು ಅದು ತಪ್ಪು ಬರ್ತಿದ್ದಾರೆ ಎಲ್ಲಿ ಗೊತ್ತಾಯ್ತಾ ಬಾಟಶಂ ಚರ್ಚ್ ರೋಡಲ್ಲಿ ಒಟ್ಟಿಗೆ ರೋಡಲ್ಲಿ ಒಳಗೋಗಬೇಕು ಹೌದೌದು ಕರೆಕ್ಟ್ ಹೌದೌದು
ஐயப்படுத்துமா so desires start burning right so desires come from raga and desha desha also creates fears desire raga also creates desire attraction repulsion both create desire right so now tell three important desires in your life food clothing shelter food clothing shelter ನೀವು ಕರೆಕ್ಟಾಗಿ ಹೇಳಿದ್ರೆ ಆಶೆ ತಥಾಸ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ಸಿಕ್ಬಿಡ್ತದೆ ಕರೆಕ್ಟಾಗಿ ಹೇಳ್ಬಿಡಿ ಸೊ ಒನ್ ಪ್ರಾಮಿಸ್ ವಾಟ್ ಎವರ್ ಡಿಸೈರ್ಸ್ ಯು ಹ್ಯಾವ್ ಟೆಲ್ and the moment I say tatastu you will get there so they have to tell the truth Guruji, I want to go to Manasarovar okay fine go and then I want to skydive okay I mean with the parachute or without parachute without parachute you will be pushing me without parachute okay Kailash ಅಲ್ಲ ಮನಸಲ್ಲ ಬೇರೆ ಕಡೆ ಕೈಲಾಸ ಮನಸಲ್ಲ ಬೇರೆ ಕಡೆ ಬೇರೆ ಕಡೆ ಪ್ಯಾಶನ್ ಬೇರೆ ಕಡೆ ಸ್ಕೈ ಡೈವಿಂಗ್ ಬೇರೆ ಸುಮ್ಮನೆ ಐ ವಾಂಟ್ ಟು ಎಕ್ಸ್‌ಪೀರಿಯನ್ಸ್ ಲೈಕ್ ಅ ಹೋವರ್ ಲೈಕ್ ಅ ಬರ್ಡ್ ದಟ್ ಇಸ್ ಅ ಡಿಫರೆಂಟ್ ಥಿಂಗ್ ನಾ ಡಿಫರೆಂಟ್ ಥಿಂಗ್ ಟು ಎರಡು ಒಂದು ಫಿಕ್ಸ್ ಮಾಡಿ ಬೇರೆ ಈ ಆಸ್ಪೆಕ್ಟ್ ಲೀ ಇಸ್ ಗೋಯಿಂಗ್ ಹಿ ಶುಡ್ ವಾಚ್ ಓವರ್ ದ ಮನಸಲ್ಲ ಓವರ್ ಸ್ಲೋವರ್ ದನ್ ಕೈಲಾಸ ಶುಡ್ ಬಿ ಅಟ್ ದಿಸ್ ಅಲ್ಲ ಕೈಲಾಸ ಹೋಗಕಾಗಲ್ಲ ಮೇಲೆ ಹೋಗಕಾಗಲ್ಲ ಕೈಲಾಸ ಮೇಲೆ ಬಿಡಲ್ಲ ಅದೇ ಮೇಲೆ ಹೋಗ್ಲಿ ಬಿಡಲ್ಲ ಓಕೆ ಸೊ ನೆಕ್ಸ್ಟ್ ಇನ್ಯಾರು ಹೇಳಪ್ಪ ಆಸೆ ಏನಾದ್ರೂ ಹೇಳಿ ಲಿಬರೇಷನ್ ಸ್ಟಡೀಸ್ ಇದೆ ಓಕೆ ವಾಟ್ ಎಲ್ಸ್ ಎನಿಥಿಂಗ್ ಇಂಪಾರ್ಟೆಂಟ್ ಮಿಸ್ ಟ್ರಾವೆಲಿಂಗ್ ಇಸ್ ಯುವರ್ ಡಿಸೈರ್ ಟ್ರಾವೆಲಿಂಗ್ ಓಕೆ ನಿಮ್ದು ವಾಟ್ ಎವರ್ ಪ್ರೀತಾ ಟ್ರಾವೆಲಿಂಗ್ ಹಾಂ my children have to reach studies wise and spiritual wise. Okay, very good. So that was children. Nimde no? Same. Same. Nimde andre? ಓಕೆ ನಿಮ್ಗೆ ಏನ್ರಿಪ್ಪ ಗೊತ್ತಾಗ್ತಿಲ್ಲ ಯಾಕಂದ್ರೆ ಇವಾಗ ಲಿಬರೇಷನ್ ಲೆವೆಲ್ ಅಲ್ಲಿ ಇದೀವಲ್ಲ ಓಕೆ ಇಸ್ ಡಿಸೈರ್ ಮೈಂಡ್ ಇಸ್ ಪೀಸ್ ಆಫ್ ಮೈಂಡ್ ಪೀಸ್ ಆಫ್ ಮೈಂಡ್ ಇಸ್ ಅ ಡಿಸೈರ್ ವೆರಿ ಗುಡ್ ಹಾ ಓಕೆ ಸೊ ಶ್ರೀಕೃಷ್ಣ ಸೇಸ್ ಬಲಂ ಬಲವತಾಂ ಬಲವತಾಂ ಚಾಹಂ ಚಾಹಂ ಕಾಮರಾಗ ಕಾಮರಾಗ ವಿವರ್ಜಿತಾಂ ವಿವರ್ಜಿತಾಂ ಕ್ಷತ್ರಿಯಾಸ್ who are free from kama and those who are serving the country, those are serving people. Raga Dvesha Vivarjita. When a Kshatriya fights a war for serving the people, serving the country, Krishna manifests him. Krishna is the strength. Bhagavanta upa Kshatriya yuddha vaadthidane. Yarige nanagosu sartha koskara alla. Avage en maadthane dharma koskara. Alli Bhagavanta Krishna. Adhe that desire is, that there is a desire to fight. Okay, the desire is not selfish. So then that desire is powerful strength, it's Bhagavan. Dharma aviruddho bhuteshu kamosmi bharatashyata. The desires in you which is in tune with dharma. Okay? Nimma dharma ke anugunavagi yavu aashe idella adu that is the manifestation of Bhagavan himself. Because without desire you can't move in life. So now what is dharma for you? In dharma you know. Ha.
గృహస్థాశ్రమ ధర్మ ఇస్ యువర్ ధర్మ సో దెన్ భగవాన్ మేనిఫెస్ట్ ఇన్ యూ యాజ్ కృష్ణ మేనిఫెస్ట్ యూ ఇన్ ధర్మ ది ధర్మ ఇస్ కృష్ణ ఓకే ది డిజైర్ ఇస్ కృష్ణ ఓ గృహస్థాశ్రమ ఎలా డిజైర్ బిట్బేకంత ఏంటిల్ల దట్ డిజైర్ ఇన్ యూ బికమ్స్ భగవాన్ ಯಾವಾಗ ನಿಮ್ಮ ಡಿಸೈರು ಧಾರ್ಮಿಕವಾಗಿದ್ರೆ ನಾಟ್ ಸರ್ಪ್ಲಸ್ ಹಾ ಸೊ ಫಸ್ಟ್ ದ ಧರ್ಮ ಫಾರ್ ಗೃಹಸ್ಥ ಈಸ್ ರೈಟ್ ವೇ ಆಫ್ ಅರ್ನಿಂಗ್ ರೈಟ್ ವೇ ಆಫ್ ಲಿವಿಂಗ್ ರೈಟ್ ವೇ ಆಫ್ ಸ್ಪೆಂಡಿಂಗ್ ಓಕೆ ರೈಟ್ ವೇ ಆಫ್ ಸೇವಿಂಗ್ ದೀಸ್ ಫೋರ್ ಡಿಸೈರ್ಸ್ ಆರ್ ನಥಿಂಗ್ ಬಟ್ ಮ್ಯಾನಿಫೆಸ್ಟೇಷನ್ ಆಫ್ ಶ್ರೀಕೃಷ್ಣ ಓಕೆ ದಟ್ಸ್ ಕಾಲ್ ಆಶ್ರಮ ಧರ್ಮ Whereas, there is a Varna Dharma. Varna means your aptitude. Okay? So, what is your aptitude? To study. Study is not aptitude. Study is the action. Okay. Don't confuse the aptitude with the action. Varna is Brahmana, Kshatriya, Vaishya, Shudra. The Brahmacharya. No. I don't know. I'm a student. Ha. So, your Varna comes under the category Brahmana. This is actually search for truth. Scientific search for the truth is Brahmana. Spiritual search for truth is also Brahmana. Okay. So, that Dharma, if you relentlessly pursue, the Krishna manifests in you. Right? So, not because I want money, not because I want name. This is my Dharma. What? Search for truth. Then Bhagavan manifests you as Dharma. Got it? The moment you say, no, I want for money, I want for this thing, that's becomes selfish. Raga, dvesha, ka. Dharma, aviruddha, buddhisha. That's your Dharma. That will come. Money will come, power will come. But you have to relentlessly pursue the Brahmana Dharma. Brahmana Dharma, punapuna, poka, madaga. Yenagathe, magnificent things happen through you, that's Bhagavan. Not because of you, through you. Sri Krishna says, if you are a scientist, pursue the truth for the sake of truth, to the root of the truth. Okay? To the best of your ability, with total focus and total dedication. Then Sri Krishna promises that I will manifest in you as Dharma. I will manifest you as desire. That desire is Dharma, Krishna. Adi Krishna. ధర్మ అభివృద్ధ భూతేషు కామోస్ భరదర్శవ సో వెన్ యూ డూ ఎ ప్రొఫెషన్ విత్ సిన్సియారిటీ అండ్ టు ది బెస్ట్ ఆఫ్ యువర్ ఎబిలిటీ టోటల్ ఫోకస్ దెన్ భగవాన్ మేనిఫెస్ట్ యూ దట్ ఈస్ కామ దట్ ఈస్ డిజైర్ అండ్ నథింగ్ రాంగ్ విత్ ద డిజైర్ ఓకే సో ఆల్ ద స్పిరిచువల్ థింగ్స్ లవ్ డ్రాప్ ద డిజైర్ అండ్ ఆల్ ఇస్ కరెక్ట్ రాంగ్ యూ షుడ్ హ్యావ్ డిజైర్ బట్ డిజైర్ ఇన్ టు ది ధర్మ ధార్మిక డిజైర్ ఇవ్వకు ಓಕೆ ಧಾರ್ಮಿಕ ಡಿಸೈರ್ ಸ್ವಾರ್ಥಕ್ಕೋಸ್ಕರ ಮಾತ್ರ ಅಲ್ಲ ಅದ್ರಲ್ಲಿ ಮೇಲೆ ಮುಂದೆ ಬರ್ತಾ ಹೇಳ್ತೇನೆ ನಾನು ವಾಟ್ ಕಮ್ಸ್ ನೆಕ್ಸ್ಟ್ ದಟ್ ಡಿಸೈರ್ ಡೆಡಿಕೇಶನ್ ಟು ಡಿಸೈರ್ ಇಸ್ ಭಗವಾನ್ ಒಬ್ಬ ಕ್ಷತ್ರಿಯ ಡಿಸೈರ್ ಇರಬೇಕು ಟು ಪ್ರಿವೆಂಟ್ ಟು ಪ್ರೊಟೆಕ್ಟ್ ದಿ ಪೀಪಲ್ ಜನರ ರಕ್ಷಣೆ ಮಾಡೋದು ಓಕೆ ಆ್ಯಂಡ್ ಆಲ್ ವೆನ್ ದಟ್ ಡಿಸೈರ್ ಮ್ಯಾನಿಫೆಸ್ಟ್ ಭಗವಾನ್ ಮ್ಯಾನಿಫೆಸ್ಟ್ ಥ್ರೂ ಹಿಮ್ ಓಕೆ ದಟ್ಸ್ ವಾಟ್ ಶಿವಾಜಿ ಮಹಾರಾಜ್ ವಾಸ್ That's what Guru Govind Singh was. Okay? So desire, nothing wrong with the desire. But you should have a dharmic desire which will focus on your varna and ashrama. Totally. Without any attachment to what comes, money or anything. There are side effects. Okay? So dharma, yav dharma dalli, dharma ke aviruddha agidiyo, adu bhagavanta. I want to become an engineer, good engineer, the best quality engineer. Okay, focus on my research. That is dharmic. So if you say, I am engineer but I don't want to do engineering, then it's adharmic. You are going out of your profession. Are we clear?
Guruji, what is right and what is wrong? We'll tell you. Next comes. I'll tell you next. What next comes, right? Guruji, this means I am desire life, which is not contrary, is it? I am actually not sex, actually desire. ಇದೆಲ್ಲ ಯಾರು ಗೊತ್ತಿಲ್ಲದವ್ರು ಟ್ರಾನ್ಸ್ಲೇಟ್ ಮಾಡಿದ್ದು. ಓಕೆ, ಇಸ್ ಕ್ಲಿಯರ್? ಸೊ ಹ್ಯಾವಿಂಗ್ ಡಿಸೈರ್, ನಥಿಂಗ್ ರಾಂಗ್ ಇನ್ ದಟ್. ಯು ಶುಡ್ ಹ್ಯಾವ್ ಡಿಸೈರ್ ಟು ಬಿ ದಿ ಬೆಸ್ಟ್ ಇನ್ ಯುವರ್ ಪ್ರೊಫೆಷನ್, ದ ಬೆಸ್ಟ್ ಇನ್ ವಾಟ್ ಯು ಡೂ. ಓಕೆ, ಟೋಟಲ್ ಫೋಕಸ್ ಶುಡ್ ದೇರ್, ಟೋಟಲ್ ಡಿರೆಕ್ಷನ್, ದಟ್ ಈಸ್ ಭಗವಾನ್. ಸೊ ದೇರ್ ಆರ್ ಮೆನಿ ಸ್ಪಿರಿಚುವಲ್ ಟೀಚರ್ಸ್ ಡೋ ಹ್ಯಾವ್ ಡ್ರಾಪ್ ಡಿಸೈರ್ ಯು ಶುಡ್ ಬಿ ಡಿಸೈರ್ಲೆಸ್. ನೋ, desire should get dropped. You cannot drop desires. Aashigalu bittu hobeku, neevu bidakagala. That desires will get dropped when you live a dharmic way of life. When you live in dharma, the desires get dropped by themselves. It's a natural process, right? The forcefully dropping desire actually will start burning. Okay, what is right? Dharma. Dharma means what is good for me and good for all. What is not should to be done. What is not good for me should not be, is not good for actually society in totality, for all, should not be. This is the definition of dharma. Any questions? Dharma is not religion, okay? The religion is a wrong translation of dharma. Let's say there's a butcher. For him, that is his livelihood. Yet he is hurting animals. So there, for him, it is what he has to do. Yet he is harming the world. So what is dharma here? No, for him he is performing his varna dharma, means his inner nature. Okay. He cannot make it. That's why my Mahabharata, there is a story called Dharma Vyada. I don't know whether you have heard of the story. Story of Dharma Vyada. So this same exact question is raised in Mahabharata. Mahabharata ki prashne kehta hai. There was a sannyasi, actually if you translate as Rushi, it's not Rushi, a sannyasi called Kaushika. Okay, there was a person called sannyasi called Kaushika. Kaushika Antidur. He was doing 12 years tapasya, 12 years meditation. Then, many of these people who do intensive meditation, they get some mental powers called siddhis. Okay, extra powers. So one day, a crow drops excreta on his head from the tree. Tale mele, bidate, kage helu. And he gets angry and looks at the crow. The crow gets burnt. Kage sutto bidate. And he gets, I am very powerful. I have done a lot of achievement in tapasya. Okay, so then he goes to a city. Say, goes to a city, get a bhiksha. So he knocks at the door and says, Bhavati bhiksha andehi, please give me bhiksha to the lady. It takes some time for the lady to come out. That lady comes out and says, okay, lady comes out. It takes some time for the lady to come out. And this guy gets angry. He's disrespecting me. Nanage bhikshe begaagtilanta. He looks at like, angrily looks at her. Then lady laughs and says, I am not a crow. Okay, naan kaagella antu helibtaru avaru. So this guy gets terribly upset.
ಓಕೆ. ಸೊ ಕಾಗೆ ಎಲ್ಲ ಅಂತ ಹೇಳಿ, ಹಿ ಗೆಟ್ಸ್ ಹಿ, ಹೌ ಡಿಡ್ ದಿಸ್ ಲೇಡಿ ನೋ ಐ ಹ್ಯಾವ್ ಡನ್ 12 ಇಯರ್ಸ್ ಆಫ್ ತಪಸ್ ಆ್ಯಂಡ್ ಅಕ್ವೈರ್ಡ್ ಸೋ ಮಚ್ ಆಫ್ ಪವರ್ ಮೆರಿಟ್ ಆ್ಯಂಡ್ ದಿಸ್ ಆರ್ಡಿನರಿ ಲೇಡಿ ದಿಸ್ ಥಿಂಗ್. ದೆನ್ ಶಿ ಸೇಸ್, ಹಿ ಆಸ್ಕ್ ಹರ್ ಹೌ ಡಿಡ್ ಯು ಡೂ ದಿಸ್, ಹೇಗಾಯ್ತು ನಿಮಗೆ ಅಂತ ಕೇಳ್ತಾನೆ. ದೆನ್ ಶಿ ಸೇಸ್, ಸಿ ಯು ಆರ್ ಎ ಮಾಂಕ್, ಯು ಕ್ಯಾನ್ ಡೂ 12 ಇಯರ್ಸ್ ಆಫ್ ಮೆಡಿಟೇಷನ್ ಹೋಗಿ ತಪಸ್ ಮಾಡೋದು. ಐ ಆಮ್ ಎ ಹೌಸ್ ಹೋಲ್ಡರ್ ವುಮನ್, ನಾನು ಗೃಹಿಣಿ, ಐ ಡೋಂಟ್ ಐ ಕಾಂಟ್ ಎಫರ್ಟ್ ಟು ಗೋ ಟು ಮೆಡಿಟೇಷನ್. ಬಟ್ ವಾಟ್ ಐ ಡೂ ಎವ್ರಿಥಿಂಗ್ ಆಕ್ಟಿವಿಟಿ, ಪ್ರತಿಯೊಂದು ನಾನು ಮಾಡೋ ಪ್ರತಿಯೊಂದು ಕೆಲಸನೂ ಪೂಜೆ ಆಗಿ ಮಾಡ್ತೇನೆ ಅಂತ. ಓಕೆ, ಪೂಜೆ ಮಾಡೋದ್ರೆ ಮನಸ್ಸಲ್ಲಿ ಎಣಿಸ್ಕೊಳ್ಳೋಲ್ಲ, ಆ ಗಮನ ಕೊಟ್ಟು ಮಾಡಿದ ನೋಡಿದ್ರೆ ಗಮನ ಕೊಟ್ಟರೆ ಹೌ ಹೌ ಟು ಹಾಂ ಹಾಂ ನೋಡಿದ ಅಷ್ಟು ಕೇರ್ಫುಲ್ ಆಗಿ ಪ್ರತಿಯೊಂದನ್ನು ಮಾಡ್ತೇನೆ. ಅದನ್ನ ಏನು ಮಾಡ್ತೇನೆ, ಭಗವಂತನ ಸೇವೆಯನ್ನು ಮಾಡ್ತೇನೆ. ಐ ಆಮ್ ಡೂಯಿಂಗ್ ಇಟ್ ಆಸ್ ಎ ಸರ್ವಿಸ್ ಟು ಗಾಡ್. ಮೈ ವರ್ಕ್ ಈಸ್ ನಾಟ್ ಫಾರ್ ಮೈ ಫ್ಯಾಮಿಲಿ. ವಾಟ್ ಎವರ್ ಐ ಡೂ ಫಾರ್ ಮೈ ಹಸ್ಬೆಂಡ್, ಇಟ್ ಗೋಸ್ ಟು ದ ಗಾಡ್. ವಾಟ್ ಎವರ್ ಐ ಡೂ ಚಿಲ್ಡ್ರನ್, ಇಟ್ ಗೋಸ್ ಟು ದ ಗಾಡ್. ದೇ ಆರ್ ಜಸ್ಟ್ ಎ ಮೀನ್ಸ್. ಓಕೆ, ಆ್ಯಂಡ್ ಗಾಡ್ ಹ್ಯಾಸ್ ಗಿವನ್ ಮೀ ಇನಫ್ ವಿಸ್ಡಮ್ ಬಿಕಾಸ್ ಆಫ್ ಮೈ ಆ್ಯಕ್ಷನ್. ಸಿ ದಿ ಎವ್ರಿ ಆ್ಯಕ್ಷನ್ ಆಫ್ ಯುವರ್ಸ್ ಯು ಕ್ಯಾನ್ ಕನ್ವರ್ಟ್ ಇಂಟು ಸ್ಪಿರಿಚುವಲ್ ಆ್ಯಕ್ಷನ್. ಎವ್ರಿ ಸ್ಪಿರಿಚುವಲ್ ಆ್ಯಕ್ಷನ್ ಯು ಕ್ಯಾನ್ ಕನ್ವರ್ಟ್ ಇಂಟು ಯೂಸ್ಲೆಸ್ ಆ್ಯಕ್ಷನ್. ಪ್ರತಿಯೊಂದು ನೀವು ಆಧ್ಯಾತ್ಮಿಕವಾಗಿ ಕೆಲಸ ಮಾಡ್ಬೋದು, ಆಯಿತಾ. ಕಸ ಗುಡಿಸೋದು ನೀವು ಆಧ್ಯಾತ್ಮಿಕವಾಗಿ ಮಾಡ್ಬೋದು, ಅದೇ ಪೂಜೆಯನ್ನು ನೀವು ಕಸ ಗುಡಿಸೋವಾಗಿ ಮಾಡ್ಬೋದು. ಏನು ಮಾಡ್ತಿದ್ದೀರಾ? ಆಯ್ತಾ? ದಟ್ ಲೇಡಿ ಸೇಡ್ ದಟ್ ಆ್ಯಕ್ಚುಲಿ ಬಿಕಮ್ಸ್ ಎ ಪೂಜಾ, ಅದೇ ಪೂಜೆ. ಆ್ಯಂಡ್ ಗಾಡ್ ಹ್ಯಾಸ್ ಗಿವನ್ ಮೀ ವಿಸ್ಡಮ್. ದೆನ್ ಇಮ್ಮಿಡಿಯೇಟ್ಲಿ ದಿಸ್ ಗೈ ಸಂಗ್ ದಿಸ್ ಮಾಂಕ್ ಫಾಲ್ಸ್ ಎಟ್ ಅರ್ ಫೀಟ್, ಯು ಬಿಕಮ್ ಮೈ ಗುರು, ನನ್ನ ಗುರು ಆಗುವಂತ. ದೆನ್ ಲೇಡಿ ಸೇ ಅಂಡರ್ ಲೇಡಿ ಸೀಸ್ ದಟ್ ಸ್ಟಿಲ್ ಹಿ ಹ್ಯಾಸ್ ಈಗೋ, ಇನ್ನೂ ಈಗೋ ಇದೆ, ಅಹಂಕಾರ ಇದೆ. ಶಿ ಸೇಸ್ ಐ ಆಮ್ ನಾಟ್ ಫಿಟ್ ಟು ಬಿ ಎ ಗುರು ಫಾರ್ ಯು, ಐ ಆಮ್ ಎ ವುಮನ್, ಎ ವುಮನ್ ಕ್ಯಾನಾಟ್ ಬಿ ಗುರು ಫಾರ್ ಎ ಮಾಂಕ್. ವೈ ಡೋಂಟ್ ಯು ಗೋ ಆ್ಯಂಡ್ ಮೀಟ್ ಧರ್ಮವ್ಯಾದ ವಾಯ್ಸ್ ಇನ್ ದ ಅದರ್ ಸಿಟಿ, ಎ ಬುಚ್ಚರ್. ಓಕೆ, ಸೊ ದಿಸ್ ಗೈ ಗೋಸ್ ದ ಆ್ಯಂಡ್ ದರ್ ಇಸ್ ಎ ಬುಚ್ಚರ್ ಕಟಿಂಗ್ ಎನಿಮಲ್ಸ್, ಕಟ್ ಕಟ್ ಕಟ್, ಐ ಮೀನ್ ದಿಸ್ ಎನಿಮಲ್ ಕಟ್ ಮಾಡ್ತದೆ. ಸೊ ದಿಸ್ ಗೈ ಈಸ್ ಫೀಲಿಂಗ್ ಲೈಕ್ ವಾಮಿಟಿಂಗ್, ಬಟ್ ಹಿ ವೇಟ್ಸ್ ದೇರ್ ಔಟ್ ಸೈಡ್. ದೆನ್ ಎಟ್ ದಿ ಎಂಡ್ ಆಫ್ ದ ಡೇ ದ ಬುಚ್ಚರ್ ಇಸ್ ಕಟುಕ ಎಲ್ಲ ಮಾಂಸ ಎಲ್ಲ ಮಾಡೋದು ನಿಲ್ಲಿಸ್ಬಿಡ್ತಾರೆ. ದೆನ್ ಹಿ ವಾಷಸ್ ಹ್ಯಾಂಡ್, ಓಕೆ, ಟೇಕ್ಸ್ ಎ ಬಾತ್. ಇಮ್ಮಿಡಿಯೇಟ್ ದರ್ಸ್ ಎ ಗ್ಯಾದರಿಂಗ್ ಆಫ್ ಪೀಪಲ್ ದೇರ್ ಟು ಗೆಟ್ ಎ ಜ್ಞಾನ ಫ್ರಮ್ ಹಿಮ್. ಆ ವ್ಯಾದನ ಹತ್ರ ಫ್ರಮ್ 100 ಪೀಪಲ್ ಆರ್ ಗ್ಯಾದರಿಂಗ್ ಟು ಗೆಟ್ ಜ್ಞಾನ ಆ್ಯಂಡ್ ಪೀಸ್, ಶಾಂತಿ. ದೆನ್ ದಿಸ್ ಗೈ ಇಸ್ ಕಾಲ್ಡ್ ಧರ್ಮವ್ಯಾದ. ಓಕೆ, ದೆನ್ ಪೀಪಲ್ ಆಸ್ಕ್, ದೆನ್ ದಿಸ್ ಗೈ ಮಾಂಕ್ ಕೋರ್ಸ್ ಆ್ಯಂಡ್ ಆಸ್ಕ್ ಹಿಮ್, ಯು ಆರ್ ಡೂಯಿಂಗ್ ಎ ಜಾಬ್ ಆಫ್ ಕಿಲಿಂಗ್ ಎನಿಮಲ್ಸ್, ಇಸ್ ವಯಲೆನ್ಸ್. ಓಕೆ, ದೆನ್ ಸ್ಟಿಲ್ ಯು ಹ್ಯಾವ್ ಗಾಟ್ ದಿಸ್ ವಿಸ್ಡಮ್, ಹೌ ಡಿಡ್ ಯು ಗೆಟ್ ದಿಸ್ ವಿಸ್ಡಮ್? ಹಿಯರ್ ಇಸ್ ದ ಕ್ರಕ್ಸ್ ಆಫ್ ಧರ್ಮ. ಹಿ ಸೇಸ್, ಸಿ ಇನ್ ದಟ್ ದೋಸ್ ದೇಸ್ ಡೇಸ್ ದಿ ಡಿಂಟ್ ಹ್ಯಾವ್ ಎನಿ ಅದರ್ ಪ್ರೊಫೆಷನ್, ದೇ ಹ್ಯಾವ್ ಟು ವಾಟ್ ಎವರ್ ಪ್ರೊಫೆಷನ್ ದೇ ಆರ್ ಬಾರ್ನ್ ಇನ್, ದೇ ಹ್ಯಾವ್ ಟು ಡೂ, ದರ್ ಇಸ್ ನೋ ಆಪ್ಷನ್ಸ್. ಐ ಆಮ್ ಇನ್ ಬಾರ್ನ್ ಇನ್ ಪ್ರೊಫೆಷನ್, ಮೈ ಪ್ರಾಬ್ಲಿ ಸೆವೆನ್ ಜನರೇಷನ್ ಎನ್ಸೆಸ್ಟರ್ಸ್ ಆರ್ ಡೂಯಿಂಗ್ ದಿಸ್ ಪ್ರೊಫೆಷನ್, ಐ ಕಾಂಟ್ ಚೇಂಜ್ ಮೈ ಪ್ರೊಫೆಷನ್. ಓಕೆ, ನನಗೆ ಉದ್ಯೋಗ ಬದಲಿಸಲೇ ಹೋದ, ನಾನು ಮಾಂಸ ಕಟ್ ಮಾಡಿದ್ರೆ ನನ್ನ ವ್ಯವಸ್ಥೆ. ಎವ್ರಿ ಡೇ ಮಾರ್ನಿಂಗ್ ಐ ಆಫರ್ ಟು ಗಾಡ್, ಗಾಡ್ ಯು ಹ್ಯಾವ್ ಗಿವನ್ ಮೀ ದಿಸ್ ರೆಸ್ಪಾನ್ಸಿಬಿಲಿಟಿ, ವಾಟ್ ಎವರ್ ರೀಸನ್, ಐ ಆಮ್ ಡೂಯಿಂಗ್ ಸರ್ವಿಸ್ ಟು ಯು, ಐ ಆಮ್ ಹೆಲ್ಪ್ಲೆಸ್, ವಾಟ್ ಎವರ್ ಐ ಆಮ್ ಡೂಯಿಂಗ್ ಇಸ್ ಆಫರಿಂಗ್ ಟು ಯು, ದಟ್ಸ್ ಆಲ್. ದಿ ವರ್ಕ್, ದಿ ಡರ್ಟಿಯೆಸ್ಟ್ ಆ್ಯಂಡ್ ಮೀನೆಸ್ಟ್ ಆಫ್ ವರ್ಕ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಎ ಪೂಜಾ. ಬಟ್ ದಿ ಕ್ವಶನ್ ಇಸ್ ನಾಟ್ ದ್ಯಾಟ್, ದಿ ಗ್ರೇಟೆಸ್ಟ್ ಆ್ಯಂಡ್ ನೋಬಲೆಸ್ಟ್ ಆಫ್ ವರ್ಕ್ ವಾಟ್ ಯು ಆರ್ ಡೂಯಿಂಗ್, ಹೌ ಆರ್ ಯು ಡೂಯಿಂಗ್ ಯರ್ ಪೂಜಾಸ್, ಹೌ ಯು ಆರ್ ಡೂಯಿಂಗ್ ಯರ್ ಮೆಡಿಟೇಷನ್, ಹ್ಯಾಂಗ್ ಮಾಡ್ತಿದ್ದೀರಾ? ವಿತ್ ಜಸ್ಟ್ ಆರ್ಡಿನರಿ ಗೃಹಿಣಿ ಕ್ಯಾನ್ ಬಿಕಮ್ ಎ ಎನ್ಲೈಟನ್, ಆರ್ಡಿನರಿ ಬುಚ್ಚರ್ ಕ್ಯಾನ್ ಬಿಕಮ್ ಎನ್ಲೈಟನ್ ಬೈ ದಿ ವೇ ದೇರ್ ಆಟಿಟ್ಯೂಡ್. ದಟ್ಸ್ ವೈ ಎನ್ಲೈಟ್ಮೆಂಟ್ ಆರ್ ಲಿಬರೇಷನ್ ಈಸ್ ಡೀಪ್ ಗ್ರ್ಯಾಟಿಟ್ಯೂಡ್. ಅಫ್ಕೋರ್ಸ್ ಇಫ್ ಯು ಹ್ಯಾಡ್ ಎ ಚಾಯ್ಸ್ ಟು ಲೀವ್ ದ ಪ್ರೊಫೆಷನ್, ಯು ವುಡ್ ಹ್ಯಾವ್ ಡನ್ ದಟ್. ಹಿ ಡಿಂಟ್ ಹ್ಯಾವ್ ಚಾಯ್ಸ್, ಇಸ್ ಇಟ್ ಓಕೆ ಗಾಡ್ ಯು ಹ್ಯಾವ್ ಗಿವನ್ ಮೀ ದಿಸ್ ರೆಸ್ಪಾನ್ಸಿಬಿಲಿಟಿ, ಐ ಆಮ್ ಡೂಯಿಂಗ್ ಇಟ್, ಇಸ್ ಯುವರ್ ಜಾಯ್, ಮೀನ್ ಐ ಆಮ್ ಡೂಯಿಂಗ್ ಯುವರ್ ಜಾಬ್. ವೆನ್ ದ ಬಾಸ್ ಸೇಸ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಡೂ. ಓಕೆ, ಸೊ ದ ಆಟಿಟ್ಯೂಡ್ ಮೇಕ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ಲೈಫ್, ಇನ್ ಧರ್ಮ. ಧರ್ಮ ಇಸ್ ನಾಟ್ ದ ಆಕ್ಷನ್ ಇಚ್ ಯು ಡೂ, ಧರ್ಮ ಇಸ್ ದ ಆಟಿಟ್ಯೂಡ್ ಇಚ್ ಯು ಡೂ. ಆ ಕಡುಕು ಹೇಳ್ತಾರೆ, ಭಗವಂತ ನನಗೆ ಕೆಲಸ ಕೊಟ್ಬಿಟ್ಟಿದ್ದಾನೆ, ಬೇರೆ ಗತಿ ಇಲ್ಲ,
ಓಕೆ, ಐ ಕೆನಾಟ್ ಸರ್ವೈವ್. ಈ ಕೆಲಸ ನೀನೇ ಕೊಟ್ಟದ್ದು, ನಿನಗೋಸ್ಕರ ಮಾಡ್ತಾ ಇದ್ದಾರೆ, ದಟ್ಸ್ ಆಲ್. ಆ್ಯಂಡ್ ದ ಬುಚ್ಚರಿ, ದಿ ಕಟ್ಟಿಂಗ್ ಎನಿಮಲ್ಸ್ ಬಿಕಮ್ಸ್ ಎ ಪೂಜಾ ಆಫ್ ಗಾಡ್. ವೈ ವಿ ಆರ್ ನಾಟ್ ಏಬಲ್ ಟು ಡೂ ದ್ಯಾಟ್? ನಮ್ಗೇನಾಗಿದೆ? ಸೊ ವಾಟ್ ಆರ್ ಹ್ಯಾಪನ್ ಇಸ್ ಇನ್ ಸನಾತನ ಧರ್ಮ, ಆಲ್ ದೀಸ್ ಎಕ್ಸಾಂಪಲ್ಸ್ ದೇವ್ ಆಲ್ ಕೇಸ್ ಸ್ಟಡೀಸ್ ದೇವ್ ಟೇಕನ್, ವೈ ಆ್ಯಂಡ್ ವಾಟ್, ದೀಸ್ ಆರ್ ಆಲ್ ನಾಟ್ ಸ್ಟೋರೀಸ್, ದೀಸ್ ಆರ್ ರಿಯಲ್ ಇನ್ಸಿಡೆಂಟ್ಸ್ ಟು ಟೆಲ್ ಯು ದಟ್ ಈಸ್ ದ ಪಾತ್ ಆಫ್ ಧರ್ಮ. ಮಹಾಭಾರತ ಇಸ್ ಧರ್ಮ, ಇಸ್ ಕಾಲ್ಡ್ ಧರ್ಮವ್ಯಾದ. ಓಕೆ, ಸೊ ಡಿಸೈರ್ ಇನ್ ಟ್ಯೂನ್ ವಿತ್ ಧರ್ಮ ಈಸ್ ಭಗವಾನ್. ನೌ ವಾಟ್ ಈಸ್ ಧರ್ಮ ಫಾರ್ ಯು? ವರ್ಣ ಆಶ್ರಮ ಎರಡಿದೆ, ದೇರ್ ಆರ್ ಮೆನಿ ಆಸ್ಪೆಕ್ಟ್ಸ್ ಹಿಯರ್, ಧರ್ಮ ಸಂಕಟ ಆ್ಯಂಡ್ ಆಲ್. ಐ ಆಮ್ ನಾಟ್, ಐ ಡೋಂಟ್ ಹ್ಯಾವ್ ಟೈಮ್ ಟು ಡೂ ಡಿಸ್ಕಸ್ ವಿತ್ ದಟ್. ಸೊ ಇಸ್ ಜಸ್ಟ್ ಸಿಂಪ್ಲಿ ರೈಟ್ ವೇ ಆಫ್ ಲಿವಿಂಗ್, ರೈಟ್ ಅರ್ನಿಂಗ್, ವೇ ಆಫ್ ಅರ್ನಿಂಗ್, ರೈಟ್ ವೇ ಆಫ್ ಸೇವಿಂಗ್, ರೈಟ್ ವೇ ಆಫ್ ಸ್ಪೆಂಡಿಂಗ್. ಸೊ ನೌ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಧರ್ಮ, ಸರಿಯಾದ ಜೀವನ. ಐ ಟೆಲ್ ಯು ಮೋರ್ ಡಿಟೇಲ್ ಇನ್ ನೆಕ್ಸ್ಟ್ ಮಣಿಪುರ ಚಕ್ರ. ಓಕೆ, ಸೊ ದಿ ಡಿಸೈರ್ ಇಟ್ ಸೆಲ್ಫ್ ಇಸ್ ಭಗವಾನ್. ನೌ ದಿ ಡಿಸೈರ್ ಕಮ್ಸ್ ಬಿಕಾಸ್ ಆಫ್ ಆಬ್ಜೆಕ್ಟ್, ಬಿಕಾಸ್ ವೈ ಮೈಂಡ್ ಇಸ್ ಫೋಕಸ್ಡ್ ಆನ್ ದಿ ಆಬ್ಜೆಕ್ಟ್. ವಸ್ತು ಏನೇ ಹೋಗಿದೆ ಅದಕ್ಕೆ ದಟ್ಸ್ ಕಾಲ್ಡ್ ಪ್ಲೆಜರ್. ಪ್ಲೆಜರ್ ರೈಟ್, ಪ್ಲೆಜರ್ ಇಸ್ ಸೆನ್ಸ್ ಆಫ್ ದಿ. ನಮ್ಮ ಮನಸ್ಸು ಹೊರಗೆ ಹೋಗ್ತದೆ, ಅದು ಬೇಕು ಇದು ಬೇಕು ಅನಿಸ್ತದೆ. ಓಕೆ, ಈಸ್ ಹ್ಯಾಪಿನೆಸ್ ಇನ್ ಎನಿ ಆಬ್ಜೆಕ್ಟ್? ಈಸ್ ಹ್ಯಾಪಿನೆಸ್ ಇನ್ ಎನಿ ಆಬ್ಜೆಕ್ಟ್? ಪ್ಲೆಜರ್ ಇಸ್ ಇನ್ ದಿ ಆಬ್ಜೆಕ್ಟ್. ಪ್ಲೆಜರ್ ಇಸ್ ದಿ ಆಬ್ಜೆಕ್ಟ್. ವಾಟ್ ಅಬೌಟ್ ಯು? ಎಸ್ ಆರ್ ನೋ? ಹ್ಯಾಪಿನೆಸ್ ಇಸ್ ಇನ್ ದಿ ಮೈಂಡ್, ಪ್ಲೆಜರ್ ಇಸ್ ರಿಲೇಟೆಡ್ ಟು ಸೆನ್ಸ್ ಆಬ್ಜೆಕ್ಟ್ಸ್. ಸೊ ಕ್ಯಾನ್ ಯು ಗೆಟ್ ಎ ಪ್ಲೆಜರ್ ಫ್ರಮ್ ಎನಿ ಆಬ್ಜೆಕ್ಟ್? ಮೊಮೆಂಟರಿ ಚೇಂಜಸ್. ಮೊಮೆಂಟರಿ ಪ್ಲೆಜರ್ ಯು ಕ್ಯಾನ್ ಗೆಟ್? ಓಕೆ, ಸೊ ಪ್ಲೆಜರ್ ಇದೆಯಾ ಆಬ್ಜೆಕ್ಟ್ ಅಲ್ಲಿ? ಇಲ್ಲ, pleasure is in the mind, that is happiness. Pleasure is in the mind, mind and joy is happiness. The pleasure gets translated to happiness in the mind. Okay, the question is there a pleasure in the